ನಮಸ್ಕಾರ ಇದು ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್‌ಲೈನ್ಸ್ ಕೋವಿಡ್ ಆತಂಕದ ನಡುವೆಯೂ ಸರಳ ದಸರಾ ಆರಂಭ ಪದ್ಮಶ್ರೀ ಡಾಕ್ಟರ್ ಮಂಜುನಾಥ್ ರವರಿಂದ ಚಾಲನೆ ಕೊರೋನಾ ವಾರಿಯರ್ಸ್ ಗಳಿಗೆ ಹೃದಯ ಸ್ಪರ್ಶಿ ಸನ್ಮಾನ ಚಾಮುಂಡಿ ದೇವಿಗೆ ಮುಖ್ಯಮಂತ್ರಿಗಳಿಂದ ವಿಶೇಷ ಪೂಜೆ स्वर्ण टीवी वरदी परिस्थिति 24 ಗಂಟೆಯೊಳಗೆ ಯುಜಿಡಿ ಸಮಸ್ಯೆಗೆ ಪರಿಹಾರ ವಿವಿ ರಸ್ತೆಯ ಏಕಬದಿ ವಾಹನ ನಿಲುಗಡೆಗೆ ಮುಕ್ತಿ ನಾಗರಿಕರಿಂದ ವಾಹಿನಿ ಬಗ್ಗೆ ಪ್ರಶಂಸೆ ನವೀನ ತಾಂತ್ರಿಕ ಯೋಜನೆಗಳ ಆವಿಷ್ಕಾರ ಕುರಿತು ಕಾರ್ಯಾಗಾರ ಪಿಎಸ್ ಇಂಜಿನಿಯರಿಂಗ್ ಕಾಲೇಜು ಆಯೋಜನೆ ವಿಷಯವಾರು ಪ್ರಾಜೆಕ್ಟ್ ಮಂಡಿಸಿದ ವಿದ್ಯಾರ್ಥಿಗಳು ಶ್ರೀರಂಗಪಟ್ಟಣದ ಚಂದ್ರವನದಲ್ಲಿ ನವರಾತ್ರಿ ಪೂಜಾ ಕೈಂಕರ್ಯಗಳು ಆರಂಭ ಕೃಷಿ ಸಚಿವ ಬಿಸಿ ಪಾಟೀಲ್ ಭೇಟಿ ರಸಗೊಬ್ಬರ ಕೃತಕ ಅಭಾವ ಸೃಷ್ಟಿಸುವವರ ವಿರುದ್ಧ ಕ್ರಮದ ಎಚ್ಚರಿಕೆ ಮಿಮ್ಸ್ ಆಸ್ಪತ್ರೆಗೆ ಜಿಲ್ಲಾ ನ್ಯಾಯಾಧೀಶರ ದಿಢೀರ್ ಭೇಟಿ ಕೊರೋನಾ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಪರಿಶೀಲನೆ ನ್ಯೂನತೆಗಳನ್ನು ಸರಿಪಡಿಸಿಕೊಳ್ಳಲು ಸೂಚನೆ ಮಂಡ್ಯದಲ್ಲಿ ಕೋವಿಡ್ ಜನಾಂದೋಲನ ಜಾಗೃತಿ ಕಾರ್ಯಕ್ರಮ ನಗರದ ಪ್ರಮುಖ ಬೀದಿಗಳಲ್ಲಿ ಜಾಗೃತಿ ಜಾಥಾ ಜಿಲ್ಲಾ ಸತ್ರ ನ್ಯಾಯಾಧೀಶರಿಂದ ಚಾಲನೆ ವಿಶ್ವವಿಖ್ಯಾತ ನಾಡಹಬ್ಬ ದಸರಾಗೆ ಕೋವಿಡ್ ಆತಂಕದ ನಡುವೆಯೂ ಚಾಲನೆ ನೀಡಲಾಯಿತು ಮೈಸೂರು ಅರಮನೆ ಆವರಣದಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಜಯದೇವ ರುದ್ರಗ ಸಂಸ್ಥೆಯ ನಿರ್ದೇಶಕರಾದ ಪದ್ಮಶ್ರೀ ಡಾಕ್ಟರ್ ಮಂಜುನಾಥ್ ರವರು ದಸರಾ ನಾಡಹಬ್ಬಕ್ಕೆ ಚಾಲನೆ ನೀಡಿದರು ಮುಖ್ಯಮಂತ್ರಿ ಯಡಿಯೂರಪ್ಪರವರು ಚಾಮುಂಡಿ ದೇವಿಯ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿದರು ಪ್ರತಿ ವರ್ಷ ನಡೆದಿದ್ದ ಹಾಗೆ ಈ ವರ್ಷ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಬ್ಬ ಇರುವುದಿಲ್ಲ ಅದಕ್ಕೆಲ್ಲ ಸೀಮಿತ ಮಾಡಿಕೊಳ್ಳಲಾಗಿದೆ ಆ ಹಿನ್ನೆಲೆಯಲ್ಲಿ ಸರಳ ದಸರಾ ಆಚರಣೆಗೆ ಚಾಲನೆ ನೀಡಲಾಗಿದೆ ಇದೇ ಸಂದರ್ಭದಲ್ಲಿ ಕೊರೋನಾ ವಾರಿಯರ್ಸ್ ಗಳನ್ನು ಅತ್ಯಂತ ಆತ್ಮೀಯವಾಗಿ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಲಾಯಿತು ಆ ಕಾರ್ಯಕ್ರಮದ ಬಗ್ಗೆ ಒಂದು ಸಣ್ಣ ವರದಿ ಇದೆ ನೋಡ್ಕೊಂಡು ಬನ್ನಿ ಪ್ರತಿ ವರ್ಷ ರಂಗಿನ ವಾತಾವರಣದಲ್ಲಿ ಸಂಭ್ರಮದ ಆಶಯದೊಂದಿಗೆ ನಡೆಯುತ್ತಿದ್ದ ನಾಡಹಬ್ಬ ದಸರಾ ಸರಳ ರೀತಿಯಲ್ಲಿ ಆರಂಭವಾಯಿತು ಪದ್ಮಶ್ರೀ ಡಾಕ್ಟರ್ ಮಂಜುನಾಥ್ ರವರು ದಸರಾ ನಾಡಹಬ್ಬಕ್ಕೆ ಚಾಲನೆ ನೀಡಿದರು ಮುಖ್ಯಮಂತ್ರಿ ಯಡಿಯೂರಪ್ಪರವರು ಚಾಮುಂಡಿ ದೇವಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ದಸರಾ ಹಬ್ಬಕ್ಕೆ ಸಾಂಕೇತಿಕ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಕೋವಿಡ್ ಜೊತೆ ಹೋರಾಡಿದ ಕೊರೋನಾ ವಾರಿಯರ್ಸ್ ಗಳಾದ ಪೌರ ಕಾರ್ಮಿಕರು ಆಶಾ ಕಾರ್ಯಕರ್ತೆಯರು ದಾದಿಯರು ಪೊಲೀಸ್ ಸಿಬ್ಬಂದಿ ಸೇರಿದಂತೆ ಇತರರನ್ನು ಗೌರವಿಸಲಾಯಿತು ಅದಕ್ಕೆ ಒಂದು ಮುಖ್ಯವಾದ ಕರುಣಿಸಬೇಕು ಅನ್ನುವ ದೃಷ್ಟಿಯಿಂದ ಅನುಮತಿಯನ್ನ ಪಡೆದು ಮುಖ್ಯಮಂತ್ರಿ ಯಡಿಯೂರಪ್ಪ ಮಾತನಾಡಿ ಕೋವಿಡ್ ಆತಂಕದ ನಡುವೆಯೂ ಸಾಮಾಜಿಕ ಅಂತರ ಕಾಪಾಡಿಕೊಂಡು ದಸರಾಗೆ ಚಾಲನೆ ನೀಡಲಾಗಿದೆ ಚಾಮುಂಡೇಶ್ವರಿ ದೇವಿಯ ಆಶೀರ್ವಾದ ಜನತೆಯ ಮೇಲಿರಲಿ ಎಂದರು ಮೈಸೂರು ದಸರಾ ಎಷ್ಟೊಂದು ಸುಂದರ ಎಂಬುದನ್ನು ಅದರ ವೈಭವ ಸಾಂಪ್ರದಾಯಿಕ ಆಚರಣೆಯ ಬಗ್ಗೆ ನಾಡ ಜನಗಿರುವ ಗೌರವವನ್ನು ಶಬ್ದಗಳಲ್ಲಿ ಹಿಡಿದಿಡಲು ಸಾಧ್ಯ ಇಲ್ಲ ಸಾಂಸ್ಕೃತಿಕ ನಗರಿ ಮೈಸೂರು ವಿಶ್ವಖ್ಯಾತವಾದದ್ದು ದಸರೆಯ ಆಚರಣೆಯಿಂದ ಎಂಬುದು ಎಲ್ಲರಿಗೂ ತಿಳಿದಿರುವಂಥ ವಿಷಯ ಹಾಗಾಗಿ ಸಾಂಪ್ರದಾಯಿಕ ಚ್ಯುತಿ ಬಾರದಂತೆ ಮುನ್ನೆಚ್ಚರಿಕೆಯಿಂದ ಅರ್ಥಪೂರ್ಣ ಹಬ್ಬಗಳನ್ನು ಭಯಭಕ್ತಿಯಿಂದ ಆಚರಿಸೋಣ ನಾಡಿನ ಅಧಿದೇವತೆಯ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಎಂಬ ಹೃದಯಾಂತರದ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇನೆ ಸರ್ಕಾರ ರೂಪಿಸಿರುವಂಥ ಮಾರ್ಗದರ್ಶಿ ಸೂತ್ರಗಳೊಂದಿಗೆ ದಸರಾವನ್ನು ಆಚರಿಸಿ ಎಂದು ವಿನಮ್ರವಾಗಿ ನಾಡಿನ ಪ್ರತಿಯೊಬ್ಬ ಪ್ರಜೆಯನ್ನು ಕೋರ್ತಾ ಇದ್ದೇನೆ ಸಮಾರಂಭದಲ್ಲಿ ಸಚಿವರಾದ ಸೋಮಶೇಖರ್ ಸಂಸದ ಪ್ರತಾಪ ಸಿಂಹ ವಿಶ್ವನಾಥ್ ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಮಂಡ್ಯದ ನೂರಡಿ ರಸ್ತೆಯಲ್ಲಿರುವ ವಿಶ್ವಜ್ಞಾನಿ ಸಹಕಾರಿ ಮಳಿಗೆ ಎದುರು ಯುಜಿಡಿ ಎಂದು ಕಳೆದ 15 ದಿನಗಳಿಂದ ಬಾಯಿ ತೆರೆದುಕೊಂಡಿದ್ದು ಮಂಡ್ಯ ನಗರಸಭೆಗೆ ಸ್ಥಳೀಯ ವರ್ತಕರು ಹಾಗೂ ನಿವಾಸಿಗಳು ಎಷ್ಟೇ ಮನವಿ ಮಾಡಿದರೂ ಸಹ ಪ್ರಯೋಜನವಾಗಿರಲಿಲ್ಲ ಈ ಹಿನ್ನೆಲೆಯಲ್ಲಿ ಶುಕ್ರವಾರದ ಸ್ವರ್ಣ ನ್ಯೂಸ್ನಲ್ಲಿ ಈ ಅಧ್ವಾನದ ಬಗ್ಗೆ ಸವಿವರವಾದ ವರದಿಯನ್ನು ವಿತರಿಸಲಾಗಿತ್ತು ವರದಿ ಬಿತ್ತರಗೊಂಡ 24 ಗಂಟೆಯೊಳಗೆ ಯುಜಿಡಿ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ಜೊತೆಗೆ ಮಂಡ್ಯದ ವಿವಿ ರಸ್ತೆಯಲ್ಲಿ ಏಕಬದಿಯಲ್ಲಿ ವಾಹನಗಳನ್ನು ನಿಲ್ಲಿಸುತ್ತಿರುವ ಬಗ್ಗೆ ನಾಗರಿಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಈ ಹಿನ್ನೆಲೆಯಲ್ಲಿ ಕೂಡ ಸ್ವರ್ಣವಾಹಿನಿ ವಿಸ್ಮೃತವಾದಂಥ ವರದಿಯನ್ನು ಬಿತ್ತರಿಸಿತ್ತು ವರದಿ ಬಿತ್ತರಗೊಂಡ ಮರುದಿನವೇ ಪೊಲೀಸ್ ಇಲಾಖೆ ಎರಡು ಬದಿಯಲ್ಲಿಯೂ ಸಹ ವಾಹನ ನಿಲ್ಲಿಸಲು ಅವಕಾಶ ಮಾಡಿಕೊಟ್ಟಿದೆ ಒಂದು ಸಾಮಾಜಿಕ ವಾಹಿನಿಯ ಜವಾಬ್ದಾರಿ ಕರ್ತವ್ಯ ಅದನ್ನು ವಾಹಿನಿ ಮಾಡಿದೆ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಕೂಡ ತುರ್ತಾಗಿ ಸ್ಪಂದನೆಯನ್ನು ತೋರಿದ್ದಾರೆ ಅದಕ್ಕಾಗಿ ಪೊಲೀಸ್ ಇಲಾಖೆ ಮತ್ತು ನಗರಸಭೆಗೆ ಧನ್ಯವಾದ ಹೇಳ್ತೇವೆ ಅಂದರೆ ಈ ಥರ ಸಮಸ್ಯೆಗಳು ಯಾವತ್ತೂ ನಿರಂತರವಾಗಿರಬಾರ್ದು ತಾತ್ಕಾಲಿಕವಾಗಿರಬಾರ್ದು ಮತ್ತೆ ಸಮಸ್ಯೆಗಳು ಬಿಗಡಾಯಿಸಬಾರ್ದು
ಅದು ವಾಹಿನಿಗಳ ಗಮನಕ್ಕೆ ಬರಬಾರದು. ಬಂದಾಗ ಈ ಥರದ ಒಂದಷ್ಟು ಫಲಶ್ರುತಿಗಳು ಲಭ್ಯವಾಗ್ತವೆ ಅನ್ನುವಂಥದ್ದು ವಾಹಿನಿಯ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. 100 ಅಡಿ ರಸ್ತೆಯಲ್ಲಿ ಕಳೆದ 15 ದಿನಗಳಿಂದ UGD ಬಾಯಿ ತೆರೆದುಕೊಂಡು ಅದರಿಂದ ಹೊರಸೂಸುವ ಅಶುದ್ಧ ನೀರು ಈ ಭಾಗದ ವರ್ತಕರು ಹಾಗೂ ನಿವಾಸಿಗಳಿಗೆ ವಾಕರಿಕೆ ತರಿಸಿತು. ಸತತವಾಗಿ ನಗರಸಭೆ ಸಿಬ್ಬಂದಿಗೆ ಮನವಿ ಮಾಡಿದರೂ ಸಹ ಪ್ರಯೋಜನವಾಗಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಶುಕ್ರವಾರದ ಸ್ವರ್ಣ ನ್ಯೂಸ್ನಲ್ಲಿ ಸವಿವರವಾದ ವರದಿಯನ್ನ ಬಿತ್ತರಿಸಿದ್ದು ನಾಗರಿಕರು ಸಹ ನಗರಸಭೆಯ ಅಸಡ್ಡೆತನಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದರು. ಯಾವತ್ತು ಕಸ ಕಮ್ಮಿ ಆಗಲ್ಲನೋ, ಮೋರಿಚರಣೆ ಕಮ್ಮಿ ಆಗಲ್ಲ, ಎಲ್ಲ ಮೇಲಿಂದ ಹರ್ಕೋಬಾರ್ದೆಲ್ಲ ಕಟ್ಕೊಂಡು ದಿನ ಇದು ವಿಕೋಪಕ್ಕೆ ಹೋಗ್ತಾ ಇದೆ. ನಾವು ಸುಮಾರು ಸರಿ ಹೇಳಿದೀವಿ ನಗರಸಭಾ ಅಧಿಕಾರಿಗಳಿಗೆ, ಎಲ್ಲರಿಗೂ ಗ್ರಾಮ ವಹಿಸಿಲ್ಲ, ನೋಡೋಣ ಈ ನಿಮ್ಮ ಮುಖಾಂತರ ಇದು ಬಗೆಹರ ತಂದ್ಕೊಂಡಿದ್ದೀನಿ. ವಾಹಿನಿಯ ಫಲಶ್ರುತಿಯಾಗಿ ಶನಿವಾರ ಮುಂಜಾನೆಯಿಂದಲೇ ನಗರಸಭೆ ಅಧಿಕಾರಿಗಳು JCB ಹಾಗೂ ಪೌರ ಕಾರ್ಮಿಕರ ನೆರವಿನೊಂದಿಗೆ ಬಾಯಿ ತೆರೆದುಕೊಂಡಿದ್ದ UGDಯನ್ನು ಮುಚ್ಚಿ 15 ದಿನಗಳ ಸಮಸ್ಯೆಗೆ 24 ಗಂಟೆಯೊಳಗೆ ಮುಕ್ತಿ ದೊರಕಿಸಿದ್ದಾರೆ. ನಾವು ನಗರಸಭೆ ಮತ್ತೆ ಎಲ್ಲ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡಿದ್ದು, ಆದರೂ ಯಾರು ಅದನ್ನ ಗಮನ ತಗೊಳ್ದೇ ಈ ಥರ ನೀರನ್ನ ಹಂಗೆ ಬಿಟ್ಟಿದ್ರು. ನಾವು ಆಮೇಲೆ ಸ್ಮಾರ್ಟಿಯವ್ರಿಗೆ ಹೇಳಿದ್ಮೇಲೆ ಅವ್ರು ಬಂದು ಎಲ್ಲ ರೆಕಾರ್ಡ್ ಮಾಡಿ ನಗರಸಭೆಯವ್ರಿಗೆ ಹೇಳಿದ್ಮೇಲೆ ಈಗ ಬಂದು ಇವರೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಈಗ ಇನ್ನೂ ಅದು ಪೂರ್ಣಗತಿಗೆ ಆಗಿಲ್ಲ, ಪೂರ್ಣಗತಿ ಮಾಡ್ದೇ ಅರ್ಧಬರ್ಧ ನಿಲ್ಲಿಸ್ತೇನೆ, ಪೂರ್ತಿ ಮಾಡಲಿ ಅನ್ನೋದು ನಮ್ಮ ಆಸೆ. ಅದಕ್ಕೆ ನಿಮ್ಮ ಸ್ವಾಮಿಟಿಯವ್ರ ಸಹಕಾರ ನಮ್ಗೆ ಬಹಳ ಮೆಚ್ಚಿಗಾಗಿದೆ, ಅಭಿನಂದನೆಗಳು. ಇದರ ಜೊತೆಗೆ ಶಾಶ್ವತವಾದ ಪರಿಹಾರವನ್ನ ಕಲ್ಪಿಸಬೇಕು, ಅರ್ಧ ಕಾಮಗಾರಿ ಮಾಡಿ ಹೋದರೆ ಪ್ರಯೋಜನವಿಲ್ಲ. ಈ ಹಿನ್ನೆಲೆಯಲ್ಲಿ ಸಕಾಲಕ್ಕೆ ನಗರಸಭೆಯನ್ನ ಎಚ್ಚರಿಸಿದ ಸ್ವರ್ಣವಾಹಿನಿಗೆ ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. 15-20 ದಿನ ಆಗಿದೆ ಈ ಸ್ಥಿತಿಯಾಗಿ, ಇಲ್ಲಿ ತನಕ ಯಾವ ಅಧಿಕಾರಿಗಳು ಯಾರು ಸಂಬಂಧಪಟ್ಟ ಇಲಾಖೆ ಯಾರು ಬಂದು ಕ್ರಮ ತಗೊಂಡಿಲ್ಲ. ನಿನ್ನೆ ದಿನ ಸ್ವರ್ಣ TVಯ ಸಂಸ್ಥಾಪಕರೆಲ್ಲ ಸೇರಿ ಒಂದು ಸುದ್ದಿ ಮಾಡಿ ದೊಡ್ಡದಾಗಿ ಅವರು ಒಂದು ಇಡೀ ನಗರಸಭೆಗೆ ಚೀಮಾರಿ ಹಾಕಿದ್ದಾರೆ. ಆ ಇದರಿಂದ ಸುದ್ದಿಯಿಂದ ಹೆಚ್ಚೆತ್ತು ಇವತ್ತು ಈ ರೀತಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಕೆಲಸ ಮಾಡಿದ್ಮೇಲೆ ಇವತ್ತು ಇದು ಪೂರ್ಣ ಆಗಬೇಕು, ನಮಗೆ ಇಲ್ಲಿ ನಿಂತ್ಕೊಂಡ್ರೆ ಪ್ರಯೋಜನ ಇಲ್ಲ. ಒಂದು ದಿನಕ್ಕೆ ಸುದ್ದಿ ಎಲ್ಲ ಇದು ಪೂರ್ಣವಾಗಿ ಕೆಲಸ ಆಗಬೇಕು. ಮತ್ತೊಂದೆಡೆ ಮಂಡ್ಯದ VV ರಸ್ತೆಯಲ್ಲಿ ಪೊಲೀಸ್ ಇಲಾಖೆ ಏಕಬದಿಯಲ್ಲಿ ವಾಹನಗಳನ್ನು ನಿಲ್ಲಿಸುವ ಆದೇಶವನ್ನು ಹೊರಡಿಸಿತ್ತು. ಇದರಿಂದ ವಾಹನ ಸವಾರರಿಗೆ ತೀವ್ರ ರೀತಿಯಲ್ಲಿ ತೊಂದರೆ ಆಗುತ್ತಿತ್ತು. 2000 ವಾಹನಗಳು ನಿಂತುಕೊಳ್ಳುವ ಜಾಗದಲ್ಲಿ ಏಕಬದಿ ಆದೇಶ ಹೊರಡಿಸಿದರೆ ಸಮಸ್ಯೆಯಾಗುತ್ತದೆ ಎಂದು ಸ್ವರ್ಣವಾಹಿನಿ ಜೊತೆ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದರು. ಓಟಿನಲ್ಲಿ ಪೇಷಂಟ್ ಮಲಗಿಸ್ಬಿಟ್ಟು ಡಾಕ್ಟರ್ ಏನೋ ಬರ್ಕೊಟ್ಟಿರ್ತಾರೆ, ಎಮರ್ಜೆನ್ಸಿ ಬೇಕು, ಅವ್ರು ಪಾರ್ಕಿಂಗ್ ವ್ಯವಸ್ಥೆ ನೋಡೋದಿಲ್ಲ, ಹಾಗಾಗಿ ವಯೋವೃದ್ಧರು ಬರ್ತಾರೆ, ಅವ್ರಿಗೆಲ್ಲರೂ 2 ಕಡೆ ಇದ್ರೆ ವಿಶಾಲವಾಗಿ 2 ಕಡೆ ರೋಡ್ ಇದೆ, 2 ಕಡೆ 2 ವೀಲರ್ಸ್ ನಿಲ್ಲಿಸೋದ್ರಿಂದ ಏನು ಅನಾನುಕೂಲ ಆಗಲ್ಲ. 4 ಚಕ್ರದ ವಾಹನಗಳನ್ನು ಬೇಕಾದರೆ ಕಂಪ್ಲೀಟ್ ಆಗಿ ಬಂದ್ ಮಾಡಿ ಅವರಿಗೆ ಫೈನ್ ಹಾಕಿ 2 ವೀಲರ್ಸನ್ನು 2 ಕಡೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಕೇಳ್ಕೋತೀವಿ. ಎಷ್ಟೋ ಜನ ಗೊತ್ತಿಲ್ಲದೆ ಇರುವಂಥವ್ರು ಗ್ರಾಮೀಣ ಪ್ರದೇಶದಲ್ಲಿ ಹೋಟ್ಲಲ್ಲಿ ತಿಂಡಿ ಹಾಸ್ಪಿಟ್ಲಿಗೆ ಸಂಬಂಧಪಟ್ಟ ತಿಂಡಿ ಏನೋ ತಗೊಂಡ್ಬಂದಾಗ ನಿಲ್ಲಿಸ್ಬಿಟ್ಟೋಗಿರ್ತಾರೆ. ಅವ್ರು ವೀಲ್ ಲಾಕ್ ಆಗುವಂಥದ್ದು ಅವ್ರ ಕರ್ತವ್ಯ ಅವ್ರು ಮಾಡ್ತಾವ್ರೆ ಪೊಲೀಸ್ನವರು. ಆದರೆ ದಂಡ ಕಟ್ಟೋಕೆ ಅಮಾಯಕ ರೈತರುಗಳು 500,000 ರೂಪಾಯಿ ದಂಡ ಕಟ್ಕೊಂಡು ಅವ್ರಿಗೆ ಅವ್ರ ಬರ್ಡನ್ನು ರೈತರುಗಳಿಗೆ ಆಗ್ತಾ ಇದೆ. ಇಲ್ಲ ರೈತ ಹಳ್ಳಿ ಜನಗಳಿಗೆ ರೈತರು ಅಂತಲ್ಲ ಹಳ್ಳಿ ಜನಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ. ಇದನ್ನು ಹಲವಾರು ಜನ ಇಲ್ಲಿ ಸಾಮಾನ್ಯರೆಲ್ಲ ನಮಗೇನು ವಿರೋಧ, ಇದು ಮಾಮೂಲಿ ಯಥಾಸ್ಥಿತಿ. ಯಾಕಂದ್ರೆ 60 ರಸ್ತೆ ಇದೆ, 60 ರಸ್ತೆಯಿಂದ 2 ಕಡೆ ವೆಹಿಕಲ್ ನಿಲ್ಲಿಸಿದ್ರು ಕೂಡ ಏನು ಸಮಸ್ಯೆ ಆಗುವುದಿಲ್ಲ. ಸ್ವರ್ಣವಾಹಿನಿಯಲ್ಲಿ ವರದಿ ಬಿತ್ತರವಾದ ಮರುದಿನವೇ ಪೊಲೀಸ್ ಇಲಾಖೆ ತನ್ನ ಆದೇಶವನ್ನ ಬದಲಿಸಿದ್ದು ಇದೀಗ VV ರಸ್ತೆಯಲ್ಲಿ 2 ಬದಿಯಲ್ಲಿಯೂ ಸಹ ವಾಹನಗಳು ನಿಂತುಕೊಳ್ಳುವ ಹಳೆಯ ಆದೇಶವನ್ನೇ ಮುಂದುವರೆಸಲಾಗಿದೆ. ಸ್ವರ್ಣವಾಹಿನಿಯ ಬದ್ಧತೆಯನ್ನ ಅರ್ಥ ಮಾಡಿಕೊಂಡು ಸಮಸ್ಯೆಗೆ ಸ್ಪಂದಿಸಿದ ನಗರಸಭೆ ಆಡಳಿತ ಮಂಡಳಿಗೆ ಹಾಗೂ ಪೊಲೀಸ್ ಇಲಾಖೆಗೆ ಸ್ವರ್ಣವಾಹಿನಿ ಅಭಿನಂದನೆ ಸಲ್ಲಿಸುತ್ತದೆ. ಮಂಡ್ಯ ಜಿಲ್ಲಾಸ್ಪತ್ರೆಯಲ್ಲಿ ಕೋವಿಡ್ ನಿಯಂತ್ರಣದ ಬಗ್ಗೆ ಕೈಗೊಂಡಿರುವ ಮುಂಜಾಗ್ರತಾ ಕ್ರಮಗಳು ಹಾಗೂ ರೋಗಿಗಳ ವಾಸ್ತವ ಸ್ಥಿತಿಯನ್ನು ಅರಿಯುವ ಸಲುವಾಗಿ ಮಂಡ್ಯ ಜಿಲ್ಲಾಸ್ಪತ್ರೆಗೆ ನ್ಯಾಯಾಧೀಶರಾದಂತಹ ವಸ್ತ್ರದ ಮಠಾರವರು ದಿಢೀರ್ ಭೇಟಿ ನೀಡಿ ಕುಂದುಕೊರತೆಗಳನ್ನು ಪರಿಶೀಲಿಸಿದರು. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ಆಸ್ಪತ್ರೆಗೆ ಭೇಟಿ ನೀಡಿದ ನ್ಯಾಯಾಧೀಶರು ಕೋವಿಡ್ ಕೇರ್ ಸೆಂಟರ್ನಲ್ಲಿ ಕೈಗೊಂಡಿರುವ ಅಗತ್ಯ ಕ್ರಮಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು. ನ್ಯಾಯಾಧೀಶರಾದ ವರದರಾಜುರವರು ಕೋವಿಡ್ ವಾರ್ಡ್ಗಳಿಗೆ ತೆರಳಿ ಖುದ್ದು ಪರಿಶೀಲನೆ ನಡೆಸಿದರು. ನಂತರ ವಸ್ತ್ರದ ಮಠಾರವರು DHO ರವರಿಂದ ಅಗತ್ಯ ಮಾಹಿತಿಗಳನ್ನು ಪಡೆದುಕೊಂಡರು. ಸುದ್ದಿಗಾರರೊಂದಿಗೆ ಮಾತನಾಡಿದ ವರದರಾಜುರವರು ಆಸ್ಪತ್ರೆಯ ಆಡಳಿತ ಮಂಡಳಿಯ ಮೇಲೆ ಒತ್ತಡವಿದೆ, ರೋಗಿಗಳ ಸಂಖ್ಯೆ ಹೆಚ್ಚಾಗಿದೆ, ಕೆಲವು ನ್ಯೂನ್ಯತೆಗಳು ಕಂಡುಬಂದಿದೆ, ಅದನ್ನು ಪ್ರಾಧಿಕಾರದ ಗಮನಕ್ಕೆ ತರುತ್ತೇವೆ. ಮುಂದಿನ ದಿನಗಳಲ್ಲಿ ಹಬ್ಬಗಳು ಹತ್ತಿರವಾಗುತ್ತಿರುವುದರಿಂದ ಹಬ್ಬಕ್ಕಿಂತ ಜೀವನವೇ ಮುಖ್ಯ ಎನ್ನುವ ಅರ್ಥವನ್ನು ನಾಗರಿಕರು ತಿಳಿದುಕೊಳ್ಳಬೇಕು ಎಂದರು. ಈ ಕೋವಿಡ್ ಸಂಬಂಧಪಟ್ಟ ಹಾಗೆ ಆಸ್ಪತ್ರೆಯಲ್ಲಿ ಯಾವ ರೀತಿ ಕೇರ್ ತಗೊಳ್ತಾ ಇದ್ದಾರೆ, ಅವರಿಗೆ ಆಸ್ಪತ್ರೆಯಲ್ಲಿರುವಂತಹ ರೋಗಿಗಳಿಗೆ ಏನು ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದನ್ನು
ನೋಡಲಿಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ಬಂದಿದ್ವಿ. ಬೈ ಆ್ಯಂಡ್ ಲಾರ್ಜ್ ನಾವೀಗೆಲ್ಲ ಆಸ್ಪತ್ರೆದು ವಾರ್ಡ್ಗಳ ಹತ್ರನೂ ಹೋಗಿ ಬಂದ್ವಿ. ಆ್ಯಸ್ ಸಚ್ ಬಹಳ ಪ್ರೆಷರ್ ಇದೆ ಹಾಸ್ಪಿಟ್ಲ್ಗಳ ಮೇಲೂ, ಯಾಕಂತ ಹೇಳಿದ್ರೆ ಭಾಳ ಹೆಚ್ಚಿನ ರೋಗಿಗಳಿದ್ದಾರೆ. ದೇ ಆರ್ ಗಿವಿಂಗ್ ಬಹಳಷ್ಟು ಮಾತಾಡಿದಾಗ ರೋಗಿಗಳು ಅಂಥ ದೊಡ್ಡ ತೊಂದರೆ ಏನಿಲ್ಲ ಸರ್ ಅಂತ ಹೇಳ್ತಾರೆ. ಕೆಲವು ನ್ಯೂನ್ಯತೆಗಳು ಕಂಡುಬಂದಿದೆ. ಕೋವಿಡ್ ಬಗ್ಗೆ ಏನೋ ಏನೋ ಇಲ್ಲವೇ ಏನೋ ಅನ್ನೋ ರೀತಿಯಲ್ಲಿ ಎಲ್ಲರೂ ವ್ಯವಹರಿಸ್ತಾ ಇದ್ದಾರೆ. ಹಬ್ಬಗಳ ಹತ್ತಿರ ಬರ್ತಾ ಇದೆ. ಇನ್ನು ಇದು ನಿಜವಾಗಿಯೂ ಬಹಳ ಹುಷಾರಾಗಿರಬೇಕಾದಂಥ ಸಂದರ್ಭ. ಹಬ್ಬಗಳು ಬರ್ತದೆ ಹೋಗ್ತದೆ, ಮುಂದಿನ ವರ್ಷ ನಾವು ಬದುಕಿದರೆ ಮುಂದಿನ ವರ್ಷವೂ ಹಬ್ಬ ಇದ್ದೇ ಇರ್ತದೆ. ಇವಾಗ ಏನಾದರೂ ನಮಗೆ ಹೆಚ್ಚು ಕಮ್ಮಿ ಆಗಿ ನಾವು ಆಸ್ಪತ್ರೆಗೆ ಸೇರುವಂತಹ ಸ್ಥಿತಿ ಬಂದು ದುಸ್ಥಿತಿ ಬಂದರೆ ತೊಂದರೆ ಆಗ್ತದೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಪ್ರಕಾಶ್, ಮೀರಾ ಶಿವಲಿಂಗಯ್ಯ, ಡಾಕ್ಟರ್ ಶಿವಕುಮಾರ್, ಅನುಪಮ ಉಪಸ್ಥಿತರಿದ್ದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಕಾರ್ಮಿಕ ವಿರೋಧಿ ರೈತ ವಿರೋಧಿ ನೀತಿಗಳ ವಿರುದ್ಧ ಪರ್ಯಾಯವಾಗಿ ಹಾಗೂ ಕೋವಿಡ್ ಪರಿಹಾರಕ್ಕಾಗಿ ಒತ್ತಾಯಿಸಿ ನವೆಂಬರ್ 26ರಂದು ಕೇಂದ್ರ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿಯು ರಾಷ್ಟ್ರವ್ಯಾಪ್ತಿ ಸಾರ್ವತ್ರಿಕ ಮುಷ್ಕರವನ್ನು ನಡೆಸಲಿದೆ ಎಂದು ಸಿಐಟಿಯುನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮೀನಾಕ್ಷಿ ಸುಂದರಂ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸರ್ಕಾರವು ಕಾರ್ಪೊರೇಟ್ ಬಂಡವಾಳಗಾರರ ಪರ 29 ಕಾರ್ಮಿಕ ಕಾಯ್ದೆಗಳನ್ನು ತಿದ್ದುಪಡಿ ಮಾಡಿ 4 ಸಂಹಿತೆಗಳನ್ನಾಗಿ ಮಾಡಿ ಸಂಸತ್ನಲ್ಲಿ ಅಂಗೀಕರಿಸಿ ಶಾಸನ ರೂಪಿಸಿದೆ. ಈ ಸಂಹಿತೆಗಳು ಕಾರ್ಮಿಕ ವಿರೋಧಿ ಅಂಶಗಳನ್ನು ಒಳಗೊಂಡಿದ್ದು ಕಾರ್ಪೊರೇಟ್ ಬಂಡವಾಳಗಾರರಿಗೆ ಕಾರ್ಮಿಕರನ್ನು ಬಳಸಿ ಬಿಸಾಕಲು ಮುಕ್ತ ಅವಕಾಶ ನೀಡುತ್ತದೆ. ಈ ಹಿನ್ನೆಲೆಯಲ್ಲಿ ಮುಷ್ಕರ ಯಶಸ್ವಿ ಮಾಡುವ ನಿಟ್ಟಿನಲ್ಲಿ 23ರಂದು ಬೆಂಗಳೂರಿನಲ್ಲಿ ಕೇಂದ್ರ ಕಾರ್ಮಿಕ ಸಂಘಟನೆಗಳ ಜಂಟಿ ರಾಜ್ಯ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ ಎಂದರು. ಕಾರ್ಖಾನೆಗಳನ್ನು ಪ್ರಾರಂಭ ಮಾಡಲಿಕ್ಕೆ, ನೇಮಕಾತಿ ಮಾಡಿಕೊಳ್ಳಲಿಕ್ಕೆ ಮತ್ತು ನೇಮಕಾತಿಯಿಂದ ಕಾರ್ಮಿಕರನ್ನ ವಜಾಗೊಳಿಸಲಿಕ್ಕೆ ಕೆಲವು ನಿಯಂತ್ರಣಗಳು ಮಾಲೀಕರ ಮೇಲಿತ್ತು. ಅವರಿಗೆ ಮನಸ್ಸಿಗೆ ಬಂದಂಗೆ ಮಾಡಕ್ಕೆ ಆಗ್ತಿರಲಿಲ್ಲ. ಸರ್ಕಾರದ ಮಧ್ಯಪ್ರವೇಶ ಅಗತ್ಯ ಇತ್ತು. ಈಗ 300 ಕೆಲಸ ಮಾಡುವಂತಹ ಕಾರ್ಮಿಕರವರೆಗೆ, ಕಾರ್ಮಿಕರಿರುವಂತಹ ಕಾರ್ಖಾನೆಗಳಲ್ಲಿ ಯಾವುದೇ ಪೂರ್ವಾನುಮತಿ ಪಡೆಯದೇನೆ ಕಾರ್ಖಾನೆಗಳನ್ನು ಮುಚ್ಚಲಿಕ್ಕೆ, ಕಾರ್ಮಿಕರನ್ನು ತೆಗಿಲಿಕ್ಕಿರುವಂತಹ ಅವಕಾಶಗಳನ್ನ ತರಲಿಕ್ಕೆ ಮುಕ್ತವಾಗಿ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಅದು ಮಾತ್ರ ಅಲ್ಲದೇನೆ, ಈ ತ್ರಿಪಕ್ಷೀಯ ಸಮಿತಿಗಳು ಅಂತೇಳಿ ಸಾಕಷ್ಟು ಸಮಿತಿಗಳನ್ನು ಈ ಕಾನೂನುಗಳ ಮೂಲಕ ರಚನೆ ಮಾಡ್ಕೊಳ್ತಿದ್ದೀವಿ. ಅದು ಕಟ್ಟಡ ಕಾರ್ಮಿಕರಿರ್ಬೋದು, ಅಸಂಘಟಿತ ಕಾರ್ಮಿಕರಿರ್ಬೋದು, ಬೇರೆ ಕಾರ್ಮಿಕರಿಗೆಲ್ಲ ಅವರ ಇವುಗಳನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇರ್ತಿತ್ತು. ಅವುಗಳನ್ನು ಕೂಡ ನಾಶ ಮಾಡಲಿಕ್ಕೆ ಹೊರಟಿದ್ದಾರೆ. ಗೋಷ್ಠಿಯಲ್ಲಿ ಉಮೇಶ್ ಕುಮಾರಿ, ರಾಮಕೃಷ್ಣ, ಸುನಂದ, ಮಹಾದೇವಮ್ಮ, ಶಿವಕುಮಾರ್ ಉಪಸ್ಥಿತರಿದ್ದರು. ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಹಯೋಗದಲ್ಲಿ COVID-19 ಜಲಾಂದೋಲನ ಜಾಗೃತಿ ಕಾರ್ಯಕ್ರಮಕ್ಕೆ ಪ್ರಧಾನ ಜಿಲ್ಲಾ ಮತ್ತು ಸತ್ಯನ್ಯಾಯಾಧೀಶರಾದ ವಸ್ತ್ರದ ಮಠರವರು ಚಾಲನೆ ನೀಡಿದರು. ರಾಜ್ಯದಲ್ಲಿ ಹಾಗೂ ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ವ್ಯಾಪಕವಾಗಿ ಹರಡುತ್ತಿರುವ ಹಿನ್ನೆಲೆಯಲ್ಲಿ ಕೊರೋನಾ ತಡೆಗಟ್ಟಲು ಕಡ್ಡಾಯವಾಗಿ ಮಾಸ್ಕ್ ಬಳಸಿ, ಸಾಮಾಜಿಕ ಅಂತರ ಕಾಯ್ದುಕೊಳ್ಳಿ ಹಾಗೂ ಶುಚಿತ್ವವನ್ನು ಕಾಪಾಡಿಕೊಳ್ಳಿ ಎಂದು ಘೋಷಣೆಗಳನ್ನು ಕೂಗಿದರು. ಕೋವಿಡ್ ನಿಯಮ ಪಾಲನೆಯಿಂದ ಸೋಂಕು ನಿಯಂತ್ರಣ ಮಾಡಿ ಎಂದು ನಗರದ ಸಾರ್ವಜನಿಕರಿಗೆ ಜಾಥಾ ಮೂಲಕ ಜಾಗೃತಿ ಮೂಡಿಸಲಾಯಿತು. ಇವುಗಳಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಿ. ಇದು ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎಂವಿ ವೆಂಕಟೇಶ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪರಶುರಾಮ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಾದ ಡಾಕ್ಟರ್ ಮಂಚಿಗೌಡ ಉಪಸ್ಥಿತರಿದ್ದರು. ಬಿಜೆಪಿ ನೇತೃತ್ವದ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರೈತ ವಿರೋಧಿ ಮಸೂದೆಗಳನ್ನು ಬಲವಂತವಾಗಿ ಜಾರಿಗೆ ತರಲು ಪ್ರಯತ್ನಿಸುತ್ತಿರುವ ದುರಾಡಳಿತವನ್ನು ಖಂಡಿಸಿ ಜಾಗೋ ಕಿಸಾನ್ ಅಭಿಯಾನ ನಡೆಸಲಾಗುವುದು ಎಂದು ಎಸ್ಡಿಪಿಐ ರಾಜ್ಯಾಧ್ಯಕ್ಷರಾದ ಇಲಿಯಾಜ್ ಮಹಮ್ಮದ್ ತುಂಬೆ ತಿಳಿಸಿದರು. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರದ ಬಿಜೆಪಿ ಸರ್ಕಾರದ ಭಾರತದ ಇತಿಹಾಸದಲ್ಲೇ ಕರಾಳವಾದ 3 ರೈತ ವಿರೋಧಿ ಕೃಷಿ ಕಾನೂನುಗಳನ್ನು ಜಾರಿಗೆ ತಂದಿದೆ. ಈ ಮರಣ ಶಾಸನಗಳು ಬಿಜೆಪಿ ಸರ್ಕಾರದ ದುಷ್ಟ ಉದ್ದೇಶಗಳಿಗೆ ಪುರಾವೆಗಳಾಗಿವೆ. ಈ ಹಿನ್ನೆಲೆಯಲ್ಲಿ ಈ ಕಾನೂನುಗಳನ್ನು ಹಿಂದಕ್ಕೆ ಪಡೆಯುವವರೆಗೂ ಹೋರಾಟ ನಡೆಸಬೇಕಾಗಿದೆ ಎಂದರು. ಇನ್ನು ಖಾಸಗಿ ಬಂಡವಾಳಶಾಹಿ ಕಂಪನಿಗಳಿಗೆ, ಕಾರ್ಪೊರೇಟ್ಗಳಿಗೆ ಅವರದೇ ಆದ ಮಂಡಿಗಳನ್ನು ಓಪನ್ ಮಾಡ್ಬೋದು. ಅದರಲ್ಲಿ ಏನು ಆಹಾರ ಧಾನ್ಯಗಳನ್ನು ಎಷ್ಟು ಸಗಟಾಗಿ ಕೂಡ ಖರೀದಿ ಮಾಡ್ಬೋದು. ಆದರೆ ಈ ಕಾನೂನಲ್ಲಿ ಮೋದಿಯವರು ಹೇಳ್ತಾರೆ, ನಾವು ಎಲ್ಲೂ ಕೂಡ MSP ಅಂದರೆ ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ಎಲ್ಲೂ ಕೂಡ ರದ್ದು ಮಾಡಿದೆ ಅಂತ ನಾವು ಹೇಳುವುದಿಲ್ಲ, ಅದು ಇರ್ತದೆ ಅಂತ. ಆ ಇರುವುದಾದ್ರೆ ಅದು ಕಾನೂನಲ್ಲಿ ಬರೀಬೇಕಲ್ಲ, ಎಲ್ಲಾದರೂ ಒಂದು ಇರಬೇಕಲ್ವಾ. ರಾಜ್ಯ ಮಾಧ್ಯಮ ಸಂಯೋಜಕರಾದ ಅಬ್ರಾರ್ ಅಹಮದ್ ಮಾತನಾಡಿ, ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿ ರೈತರಿಗೆ ಮಾರಕವಾಗಿದ್ದು ಈ ಹಿನ್ನೆಲೆಯಲ್ಲಿ SDPI ವಿನೂತನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಎಂದರು. ನಾಳೆ ನಮ್ಮ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸಭೆ ಇದೆ ಬೆಂಗಳೂರಿನಲ್ಲಿ. ಅದಾದ ನಂತರ ಸೋಮವಾರದಿಂದ ನಿರಂತರವಾಗಿ 31ನೇ ತಾರೀಕುವರೆಗೂ ಯಾವುದೇ ರೀತಿಯ ನಮಗೆ ಬಿಡುವಿಲ್ಲದೆ
ಜಿಲ್ಲಾದ್ಯಂತ ನಾವು ಎಲ್ಲ ಹಳ್ಳಿಗಳಿಗೆ ತಾಲೂಕು ಕೇಂದ್ರಗಳಲ್ಲಿ ಹೋಗಿ ಎ ಪಿ ಎಂ ಸಿ ವಿಶೇಷವಾಗಿ ಎ ಪಿ ಎಂ ಸಿ ಯಾರ್ಡ್ಗೆ ಹೋಗಿ ಅಲ್ಲಿ ರೈತರು ವರ್ತಕರು ಸಹ ಸೇರ್ತಾರೆ. ವರ್ತಕರಿಗೂ ಇದು ಡ್ಯಾಮೇಜ್ ಆಗುತ್ತೆ, ಯಾಕಂದರೆ ಎ ಪಿ ಎಂ ಸಿ ಸಂಪೂರ್ಣವಾಗಿ ನಾಶ ಆದರೆ ವರ್ತಕರ ಜೀವನ ಸಹ ಬೀದಿಪಾಳಾಗುತ್ತೆ. ಅವ್ರಿಗೂ ಸಹ ಅರಿವು ಮೂಡಿಸಬೇಕಾಗಿದೆ. ಗೋಷ್ಠಿಯಲ್ಲಿ ಮುಬಾರಕ್ ಮೊಹಮ್ಮದ್ ತಾಹಿರ್ ಅಜ್ಗಾರ್ ಉಪಸ್ಥಿತರಿದ್ದರು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಸ್ಥೆ ಪಿಜಿಡಿ ಎಚ್ಪಿಇ ತರಬೇತಿ ವಿಭಾಗ ಬೆಂಗಳೂರು, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ಮಂಡ್ಯ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೊತ್ತತ್ತಿ, ಗ್ರಾಮ ಪಂಚಾಯಿತಿ ಬೇವನಹಳ್ಳಿ ಇವರ ಸಹಯೋಗದಲ್ಲಿ ರಾಷ್ಟ್ರೀಯ ಬಾಯಿ ಆರೋಗ್ಯ ಅರಿವು ಮೂಡಿಸುವ ಕಾರ್ಯಕ್ರಮ ಎ ಉಲ್ಲಿಕೆರೆ ಗ್ರಾಮದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಪಿಜಿಡಿ ಎಚ್ಪಿಇ ಪ್ರಾಧ್ಯಾಪಕರಾದ ತನ್ವೀರ್ ಅಹಮದ್ ಗಿಡಕ್ಕೆ ನೀರು ಹಾಕುವ ಮೂಲಕ ಉದ್ಘಾಟನೆ ಮಾಡಿದರು. ನಂತರ ಮಾತನಾಡಿದ ಅವರು, ಹಲ್ಲಿನ ಆರೋಗ್ಯ ಬಹಳ ಮುಖ್ಯವಾದದ್ದು ಮತ್ತು ಅಗತ್ಯವಾದದ್ದು. ಈ ನಿಟ್ಟಿನಲ್ಲಿ ಈ ಅರಿವು ಕಾರ್ಯಕ್ರಮ ಆಯೋಜಿಸಿದ್ದು ಉತ್ತಮ ಕಾರ್ಯ ಎಂದು ಪ್ರಶಂಸಿಸಿದರು. ಅದಕ್ಕೆ ಈಗಿರೋ ಮಂಗಳ ಅವ್ರಿಗೆ ವಿಶೇಷವಾಗಿ ಬೇರೆ ಬೇರೆ ಕಾರ್ಯಕ್ರಮಗಳು ನಡೆದಿರುತ್ತೆ, ಮಧುಮೇಹ ಇರ್ಬೋದು ಅಥವಾ ಬೇರೆ ಟಿ ವಿ ಇರ್ಬೋದು, ಎಲ್ಲ ಕಾರ್ಯಕ್ರಮಗಳು. ಆದರೆ ಹಲ್ಲಿನ ಸಮಸ್ಯೆ ಬಗ್ಗೆ ಜಾಸ್ತಿ ಕಾರ್ಯಕ್ರಮಗಳು ಇರಲಿಲ್ಲ, ಮನುಷ್ಯನು ಯಾವುದು ಮಾಡಲಿಲ್ಲ ಅಂತ ಕೇಳ್ಬೋದು. ಅದಕ್ಕೆ ಈ ಕಾರ್ಯಕ್ರಮವನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾ ದಂತ ನೋಡಲ್ ಅಧಿಕಾರಿ ಡಾಕ್ಟರ್ ಅರುಣಾನಂದ ಅವರು ಬಾಯಿ ಆರೋಗ್ಯ ಕುರಿತು ಉಪನ್ಯಾಸ ನೀಡಿದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ವೇಣುಗೋಪಾಲ್, ಶಿವಾನಂದ, ರಾಜು, ಮಂಗಳ, ಶೀಲಾ, ಮಮತಾ ಮತ್ತು ಆಶಾ ಕಾರ್ಯಕರ್ತೆಯರು ಪಾಲ್ಗೊಂಡಿದ್ದರು. ಶ್ರೀರಂಗಪಟ್ಟಣ ಸಮೀಪದ ಚಂದ್ರವನ ಆಶ್ರಮದಲ್ಲಿ ನವರಾತ್ರಿ ಪೂಜಾ ಕೈಂಕರ್ಯಗಳಿಗೆ ಕೃಷಿ ಸಚಿವರಾದ ಬಿಸಿ ಪಾಟೀಲ್ ಚಾಲನೆ ನೀಡಿದರು. ಬೆಂಗಳೂರಿನಿಂದ ಮೈಸೂರಿಗೆ ಹೋಗುವ ಮಾರ್ಗ ಮಧ್ಯದಲ್ಲಿ ಏನು ಚಂದ್ರವನ ಆಶ್ರಮಕ್ಕೆ ಸಚಿವರು ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟು ಅಲ್ಲಿ ಪೂಜಾ ಕೈಂಕರ್ಯಗಳಲ್ಲಿ ಭಾಗಿಯಾಗ್ತಾರೆ ಮತ್ತು ಸಾಮಾನ್ಯವಾಗಿ ರಸಗೊಬ್ಬರದ ಕೊರತೆ ಬಗ್ಗೆ, ರಸಗೊಬ್ಬರದ ಕೊರತೆ ಇಲ್ಲ, ದಾಸ್ತಾನನ್ನು ಇಟ್ಟುಕೊಂಡು ಏನಾದರೂ ಕೊಡದೇ ಇದ್ದರೆ ಅದಕ್ಕೆ ಅಗತ್ಯ ಕ್ರಮ ಕೈಗೊಳ್ತೇವೆ ಅನ್ನೋ ಎಚ್ಚರಿಕೆಯನ್ನು ಕೂಡ ಸಚಿವರು ನೀಡಿದ್ದಾರೆ. ಆ ಕಾರ್ಯಕ್ರಮದ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ನಂತರ ಮಾತನಾಡಿದ ಅವರು, ವಾಸ್ತವದಲ್ಲಿ ರಸಗೊಬ್ಬರಕ್ಕೆ ಕೊರತೆ ಇಲ್ಲ, ವ್ಯಾಪಾರಗಾರರು ದಾಸ್ತಾನು ಮಾಡಿಕೊಂಡು ಅಭಾವ ಸೃಷ್ಟಿಸಿದ್ದಾರೆ, ಅವರ ಮೇಲೆ ಕ್ರಮ ವಹಿಸಲು ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ, ರಸಗೊಬ್ಬರ ಕೃತಕ ಅಭಾವ ಸೃಷ್ಟಿಸುವವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದರು. ನಿನ್ನೆ ಬಂದಿದೆ, ಮೊನ್ನೆ ಬಂದಿದೆ, ಏನು ತೊಂದರೆ ಇಲ್ಲ. ಕೆಲವರು ಉದ್ದೇಶಪೂರ್ವಕವಾಗಿ ಕೃತಕ ಅಭಾವವನ್ನು ಸೃಷ್ಟಿ ಮಾಡಿ ಬೇರೆ ಹೆಚ್ಚು ರೇಟಿಗೆ ಮಾರಬೇಕು ಅನ್ನೋಂತ ದುರುದ್ದೇಶ ಇಟ್ಕೊಂಡು ಮಾಡ್ತಾರೆ. ಅದಕ್ಕೆ ನಮ್ಮ ಅಧಿಕಾರಿಗಳಿಗೆ ಸರಿಯಾದ ತಿಳುವಳಿಕೆ ಹೇಳಿದ್ದೀವಿ. ಯಾವುದೇ ಕಾರಣಕ್ಕೂ ಎಲ್ಲ ಹೋಗಿ ಗೋಡೌನ್ಗಳು ಎಲ್ಲಿದ್ದಾವೆ ಅಲ್ಲಿ ಚೆಕ್ ಮಾಡಬೇಕು. ಆ ರೀತಿ ಯಾರಾದ್ರು ಅಕ್ರಮ ದಾಸ್ತಾನು ಮಾಡಿ ಆರ್ಟಿಫಿಷಿಯಲ್ ಸ್ಕೇರ್ಸಿಟಿ ಕ್ರಿಯೇಟ್ ಮಾಡಿದ್ರೆ ಅವ್ರ ಮೇಲೆ ಫರ್ಟಿಲೈಸರ್ ಆ್ಯಕ್ಟ್ ಪ್ರಕಾರ ಮುಲಾಜಿಲ್ದ ಕೇಸ್ ಬುಕ್ ಮಾಡಿ ಅವ್ರ ಲೈಸೆನ್ಸ್ ರದ್ದು ಮಾಡಬೇಕು ಅಂತ. ನೆರೆ ಹಾವಳಿಯಿಂದ ಕಷ್ಟಕ್ಕೆ ಸಿಲುಕಿರುವವರ ನೆರವಿಗೆ ಸರ್ಕಾರ ಧಾವಿಸಿದೆ. ಕಂದಾಯ ಸಚಿವರು ತುರ್ತು ಕ್ರಮ ವಹಿಸಿದ್ದಾರೆ. ಕೃಷಿ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಕೊರೋನಾ ನಿಯಂತ್ರಣಕ್ಕೆ ಬಂದ ಬಳಿಕ ಭರ್ತಿ ಮಾಡಲಾಗುವುದು. ಉಪಚುನಾವಣೆ ನಡೆಯುತ್ತಿರುವ ಎರಡು ಕ್ಷೇತ್ರಗಳಲ್ಲಿ ಹಾಗೂ 4 ವಿಧಾನ ಪರಿಷತ್ ಸ್ಥಾನಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಜಯಗಳಿಸಲಿದ್ದಾರೆ ಎಂದರು. ಅಧಿಕಾರಿಗಳಿಗೆ 52% ಸಿಬ್ಬಂದಿ ಕೊರತೆ ಇದೆ. ಈ ವರ್ಷ ಕೋವಿಡ್ ಇರೋದ್ರಿಂದ ಯಾವುದೇ ರೀತಿ ಅಪಾಯಿಂಟ್ಮೆಂಟ್ ಆಗ್ತಾ ಇಲ್ಲ. ಮುಂದಿನ ವರ್ಷಕ್ಕೆ ಅದನ್ನೆಲ್ಲ ಸರಿಪಡಿಸ್ತೀವಿ. ಬೈ ಎಲೆಕ್ಷನ್ ಆರ್ ಆರ್ ನಗರ, ಶಿರಾ ಮತ್ತು 4 MLC ಏನಿದೆ ಅಷ್ಟು ಸೀಟನ್ನು ಬಿಜೆಪಿ ಪಕ್ಷ ಗೆಲ್ತದೆ, ಯಾವುದೇ ಅನುಮಾನ ಬೇಡ. ತರುವಾಯ ವಿವಿಧ ಧಾರ್ಮಿಕ ಕೈಂಕರ್ಯಗಳು ನಡೆದವು. ನಂತರ ಸಚಿವರು ಗಂಜಾಂನ ನಿಮಿಷಾಂಬ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಚಂದ್ರವನ ಆಶ್ರಮದ ಪೀಠಾಧ್ಯಕ್ಷ ತ್ರಿನೇತ್ರ ಸ್ವಾಮೀಜಿ ಹಾಗೂ ಸಚಿವರ ಕುಟುಂಬ ಸದಸ್ಯರು ಹಾಜರಿದ್ದರು. ಕಳೆದ ಕೆಲ ದಿನಗಳ ಹಿಂದೆ ನಡೆದ ಮಳವಳ್ಳಿ ಟಿಎಪಿಸಿಎಂಎಸ್ ಚುನಾವಣೆ ವೇಳೆ ಕೊನೆಗಳಿಗೆಯಲ್ಲಿ ತನ್ನ ಪತಿಯನ್ನ ಕಾಂಗ್ರೆಸ್ ಅಭ್ಯರ್ಥಿಗಳು ಸಿಂಡಿಕೇಟ್ನಿಂದ ಕೈಬಿಡುವ ಮೂಲಕ ದ್ರೋಹ ಬಗೆಯಲಾಗಿದೆ ಎಂದು ರಸ್ತೆಯಲ್ಲಿ ಪ್ರತಿಭಟನೆ ಮಾಡಿ ಕಣ್ಣೀರು ಹಾಕಿ ಮಾಡಿ ಶಾಸಕರಾದ ನರೇಂದ್ರ ಸ್ವಾಮಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದ ಕಾಂಗ್ರೆಸ್ನ ಜಿಲ್ಲಾ ಪಂಚಾಯತ್ ಸದಸ್ಯ ಸುಜಾತಾ ಸುಂದರಪ್ಪ ಅವರು ಅಂದು ಪಕ್ಷ ಹಾಗೂ ನಾಯಕ ನರೇಂದ್ರ ಸ್ವಾಮಿ ಅವರು ತೆಗೆದುಕೊಂಡ ನಿರ್ಧಾರ ಸೂಕ್ತವಾಗಿತ್ತು ಎಂದು ಹೇಳುವ ಮೂಲಕ ಯೂಟರ್ನ್ ಹೊಡೆದಿದ್ದಾರೆ. ಚುನಾವಣೆಯ ಕೊನೆಗಳಿಗೆಯಲ್ಲಿ ತನ್ನ ಪತಿ ಸುಂದರಪ್ಪ ಅವರನ್ನ ಅಭ್ಯರ್ಥಿ ಪಟ್ಟಿಯಿಂದ ಕೈಬಿಟ್ಟ ಸಂದರ್ಭದಲ್ಲಿ ಭಾವೋದ್ರಿಕ್ತಳಾದ ನಾನು ಪಕ್ಷದ ನಾಯಕರ ವಿರುದ್ಧ ಪ್ರತಿಭಟನೆ ನಡೆಸಿ ಕೆಲ ಟೀಕೆಗಳನ್ನು ಮಾಡಿದ್ದು ತಪ್ಪೆಂದು ಮನವರಿಕೆಯಾಗಿದ್ದು ನನ್ನ ವರ್ತನೆಯಿಂದ ಪಕ್ಷಕ್ಕೆ ಹಾಗೂ ಪಕ್ಷದ ನಾಯಕರಿಗೆ ಇರಿಸು ಮುರಿಸು ಉಂಟಾಗಿದ್ದಲ್ಲಿ ಇದಕ್ಕಾಗಿ ಕ್ಷಮೆ ಯಾಚಿಸುವುದಾಗಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಮೊದಲಿನಿಂದಲೂ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತಳಾಗಿ ಪಕ್ಷಕ್ಕೆ ನಿಷ್ಠೆಯಿಂದ ಇರುವ ನಾನು ಮುಂದೆಯೂ ಸಹ ಕಾಂಗ್ರೆಸ್ ಹಾಗೂ ನಾಯಕರಾದ ಪಿಎಂ ನರೇಂದ್ರ ಸ್ವಾಮಿ ಅವರ ನಾಯಕತ್ವದಲ್ಲಿ ವಿಶ್ವಾಸದಿಂದ ನಡೆದುಕೊಳ್ಳುವುದಾಗಿ ತಿಳಿಸಿದರು. ಗೋಷ್ಠಿಯಲ್ಲಿ ಪ್ರಕಾಶ್, ದಯಾಶಂಕರ್, ಅಂಬರೀಷ್, ಮೂರ್ತಿ, ಶಿವಸ್ವಾಮಿ ಹಾಜರಿದ್ದರು. ಭಾರತ್ ಸೇವಾದಳ ಸಮಿತಿ ವತಿಯಿಂದ ಅಬ್ದುಲ್ ಕಲಾಂ ರವರ ಜಯಂತಿ ಆಚರಣೆಯು ಮಂಡ್ಯ ನಗರದ ಆರ್ಡಿಕರ್ ಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು. ಅಬ್ದುಲ್ ಕಲಾಂ ರವರ ಭಾವಚಿತ್ರಕ್ಕೆ ಸಮಿತಿ ಅಧ್ಯಕ್ಷರಾದ ನಾಗರಾಜು ಪುಷ್ಪಾರ್ಚನೆ ಮಾಡಿದರು.
ನಂತರ ಮಾತನಾಡಿದ ಅವರು, ಪ್ರತಿಯೊಬ್ಬರೂ ಅಬ್ದುಲ್ ಕಲಾಂ ರವರ ಸಾಧನೆಗಳ ಬಗ್ಗೆ ತಿಳಿದುಕೊಳ್ಳಬೇಕು. ಅವರ ಸಾಧನೆಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಉನ್ನತ ಮಟ್ಟಕ್ಕೆ ಸಾಧನೆ ಮಾಡಬೇಕು ಎಂದರು. ಸರಳವಾದ ಜೀವನವನ್ನು ನಡೆಸ್ತಾರೆ ಅವರು, ಹೆಚ್ಚಿನ ಖರ್ಚು ವೆಚ್ಚಗಳನ್ನ ಮಾಡ್ತಾನೆ ಇರಲಿಲ್ಲ. ಅದನ್ನ ತನ್ನ ಮೂಲಕ್ಕೆ ತನ್ನಿಗೆ ಎಷ್ಟು ಮಿನಿಮಮ್ ಎಕ್ಸ್ಪೆಂಡಿಚರ್ ಬೇಕಾಗುತ್ತೆ ಅಷ್ಟು ಮಾತ್ರ ಮಾಡ್ತಾ ಇರ್ತಾರೆ. ಮಕ್ಕಳ ಜೊತೆ ಹೊಂದಿಕೊಂಡು ಅವರು ಎಲ್ಲ ಕೆಲಸವನ್ನ ನಿರ್ವಹಿಸ್ತಾ ಇರ್ತಾರೆ. ಈ ರೀತಿ ದೇಶ ಕಂಡ ಅಪ್ರತಿಮ ವಿದ್ವಾಂಸ ಮತ್ತು ವಿಜ್ಞಾನಿ ಸರ್ ಎಪಿಜೆ ಅಬ್ದುಲ್ ಕಲಾಂ. ಕಾರ್ಯಕ್ರಮದಲ್ಲಿ ಗಣೇಶ್ ಚನ್ನೇಗೌಡ, ಸಿದ್ದಲಿಂಗ, ಉಷಾರಾಣಿ ಹಾಜರಿದ್ದರು. ರಾಜ್ಯದಲ್ಲಿ ಪಶು ವೈದ್ಯರ ಕೊರತೆ ಇದ್ದು ಆದಷ್ಟು ಬೇಗ ನೇಮಕ ಪ್ರಕ್ರಿಯೆಯನ್ನು ಸರ್ಕಾರ ಪ್ರಾರಂಭಿಸುತ್ತದೆ ಎಂಬ ಆಶಾಭಾವನೆ ಇದೆ ಎಂದು ನಾಗಮಂಗಲ ಕ್ಷೇತ್ರದ ಶಾಸಕರಾದ ಸುರೇಶ್ಗೌಡ ತಿಳಿಸಿದರು. ಬೆಳ್ಳೂರು ಪಟ್ಟಣ ಪಂಚಾಯಿತಿಯ ಚರಂಡಿ ಕಾಮಗಾರಿ, ಭುವನಹಳ್ಳಿ ರಸ್ತೆ ಕಾಮಗಾರಿ ಮತ್ತು ಸಾತೇನಹಳ್ಳಿ ಗ್ರಾಮದಲ್ಲಿ ಪಶು ವೈದ್ಯಕೀಯ ಕಟ್ಟಡಕ್ಕೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಹೊನ್ನಾವರ ಗ್ರಾಮದ ಪಂಚಾಯಿತಿ ವ್ಯಾಪ್ತಿಯ ಜಾನುವಾರು ಮಾಲೀಕರು ಬಿಂಡಿಗನವಿಲೆ ಹೋಬಳಿ ಕೇಂದ್ರಕ್ಕೆ ಹೋಗಬೇಕಿದ್ದು ಇದರಿಂದ ಸಮಸ್ಯೆ ಪರಿಹಾರವಾಗುತ್ತದೆ. ಜೊತೆಗೆ ತಾಲೂಕಿನಲ್ಲಿ ಪಶು ವೈದ್ಯರ ಕೊರತೆ ಇದೆ. ಇದರ ಬಗ್ಗೆ ಸರ್ಕಾರದ ಜೊತೆ ಮಾತನಾಡಿದ್ದು, ಜೊತೆಗೆ ಇರುವ ವೈದ್ಯರನ್ನೇ ವಾರಕ್ಕೆ ಎರಡು ಬಾರಿ ಕರ್ತವ್ಯ ನಿರ್ವಹಿಸಲು ಸೂಚಿಸುತ್ತೇನೆ ಎಂದರು. ವೆಟರ್ನರಿ ಡಾಕ್ಟರ್ಗಳನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಡ್ತಾ ಇದೆ. ಅದ್ರ ಬಗ್ಗೆ ಬೇಕು. ಈಗ ಹೈನುಗಾರಿಕೆ ಅಂತಕ್ಕಂಥ ಒಂದು ಖುಷಿಯಾಗಿದೆ. ಇವಾಗ ಮನುಷ್ಯಗಿಂತ ಹೆಚ್ಚಿಗೆ ಡಾಕ್ಟರ್ ಅವ್ರಿಗೆ ಬೇಕಾಗಿದೆ. ಈಗ ಜೀವನ ನಡೀತಾ ಇರೋದು ಹೈನುಗಾರಿಕೆಯಿಂದಲೇ ಇಲ್ಲ, ವಿಶೇಷವಾಗಿ ಆರ್ಥಿಕವಾಗಿ ಸಂಪತ್ಭೂತ ಆಗಬೇಕು ಅಂದರೆ ಹೈನುಗಾರಿಕೆನೇ ಕಾರಣ. ಸರ್ಕಾರಗಳು ಹೆಚ್ಚು ಗಮನ ತರಬೇಕು. ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇನ್ನು ಹೆಚ್ಚಿನ ಡಾಕ್ಟರ್ಗಳನ್ನ ಅಪಾಯಿಂಟ್ಮೆಂಟ್ ಮಾಡೋದಕ್ಕೆಲ್ಲ ಪ್ರಾರಂಭ ಮಾಡಬೇಕಾಗ್ತದೆ. ಈ ಸಂದರ್ಭದಲ್ಲಿ ಅಭಿಗೌಡ, ಕೃಷ್ಣೇಗೌಡ, ಅಲೀಂ, ಫಣೀಂದ್ರ, ಸಾದಿಕ್, ಯಾಸಿನ್, ಶಿವಣ್ಣ ಮುಂತಾದವರು ಇದ್ದರು. ಮಂಡ್ಯ ತಾಲೂಕು ಬೂದನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಿವೇಶನ ರಹಿತ ಕುಟುಂಬಗಳ ವಿಚಾರದಲ್ಲಿ ಜಿಲ್ಲಾಡಳಿತ ಇಲ್ಲಸಲ್ಲದ ಸುಳ್ಳುಗಳನ್ನು ಎಣೆಯುತ್ತಿದೆ. ಇದರ ಹಿಂದೆ ಬಲವಾದ ಹುನ್ನಾರವಿದೆ. ಈ ಬಗ್ಗೆ ಸ್ಪಷ್ಟ ಮಾಹಿತಿ ಕೇಳಿದಾಗ ಜಿಲ್ಲಾಧಿಕಾರಿಗಳು ಪ್ರತ್ಯೇಕ ಸಭೆ ನಡೆಸುವ ಭರವಸೆ ನೀಡಿದರೂ ಸಹ ಕಾರ್ಯಗತವಾಗಿಲ್ಲ ಎಂದು ಸ್ವಂತ ಮನೆ ನಮ್ಮ ಹಕ್ಕು ಹೋರಾಟ ಸಮಿತಿಯ ಬಿಕೆ ಸತೀಶ್ ಗಂಭೀರ ಆರೋಪ ಮಾಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಿವೇಶನ ರಹಿತರಿಗೆ ನೀಡಲು ಭೂಮಿ ಪರಿಶೀಲನೆ ಮಾಡಿದ ಬಳಿಕ ಎರಡು ವರ್ಷಗಳಿಂದ ಮಾತ್ರ ಬೆಳೆ ಹಾಕಲಾಗಿದೆ. ಅದಕ್ಕೆ ನೀಡಿರುವ ನೀರಾವರಿ ಸೌಲಭ್ಯ ಮತ್ತಿತರ ವಿಷಯಗಳ ಬಗ್ಗೆ ಜಿಲ್ಲಾಡಳಿತ ತನಿಖೆ ಮಾಡಬೇಕು. ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಜಿಲ್ಲಾಧಿಕಾರಿಗಳು ತಹಶೀಲ್ದಾರ್ಗಳ ಹೇಳಿಕೆ ಲೌಕಿಕವಾಗಿದ್ದು ಲಿಖಿತವಾಗಿ ನೀಡಬೇಕು ಎಂದು ಒತ್ತಾಯಿಸಿದರು. ಜಮೀನನ್ನ ಇವತ್ತು ಸಂಬಂಧಪಟ್ಟ ಯಾವ ರೈತನ ಅರ್ಜಿನೇ ಹಾಕಿಲ್ಲ, ಮನವಿ ಮಾಡಿಲ್ಲ ನನಗೆ ಜಮೀನು ಕೊಡಿ ಅಂತೇಳಿ. ಖಾಲಿರೋ ಜಮೀನ ಇವ್ರಿಗೇನು ಅಷ್ಟು ಬದ್ಧತೆಗಳು ಇದ್ರೆ ಜಿಲ್ಲೆನಲ್ಲಿ 10,000 ಜನ ಅರ್ಜಿ ಹಾಕೊಂಡು ಜಾತಕ ಪ್ರಸಂಗ ಕಾಯ್ತಿದ್ದಾರೆ. ಅವ್ರಿಗೆ ಅರ್ಜಿ ಆ ಅರ್ಜಿನ ವಿಲೇವಾರಿ ಮಾಡಿಕೊಡ್ಲಿಯಪ್ಪ. ಸುಮ್ಮನೆ ಯಾವುದೋ ಒಂದು ರಾಜಕೀಯ ಮರ್ಜಿ ಮತ್ತು ಆಮಿಷಗಳಿಗೆ ಒಳಗಾಗಿ ಜಿಲ್ಲಾಧಿಕಾರಿ ತಹಸೀಲ್ದಾರ ಮಾಡ್ತಾರುವಂಥ ಇದು ಅಕ್ಷಮ್ಯ. ಇದು ಬೇಕಾದರೆ ಲಿಖಿತವಾಗಿ ಕೊಡಲಿ ನಮಗೆ ಅಂತ ನಾವು ಅದನ್ನು ಕೇಳ್ತಿದ್ದೀವಿ ಸರ್. ಈ ಜಿಲ್ಲಾಡಳಿತ, ಜಿಲ್ಲಾಧಿಕಾರಿ, ಈ ಮತ್ತು ತಹಸೀಲ್ದಾರು ಇವರು IAS KAS ಮಾಡಿರೋದು ಏನಕ್ಕೆ? ಈ ಜನಸೇವೆ ಮಾಡೋಕ್ಕೆ ಇವರು ಜನಪ್ರತಿನಿಧಿಗಳ ಮರ್ಜಿಗಳಲ್ಲಿ ಕೆಲಸ ಮಾಡ್ತಾರೆ. ಇದನ್ನು ಸಂವಿಧಾನ ಕಾನೂನುಗಳು ಇವ್ರಿಗೇನು ಅನ್ವಯ ಆಗಲ್ವಾ ಅನ್ನೋ ಪ್ರಶ್ನೆ ನಮಗೆ ಬಂದಿದೆ ಸರ್. ಗೋಷ್ಠಿಯಲ್ಲಿ MB ನಾಗಣ್ಣಗೌಡ, ಮಹಾದೇವಿ, ಕಮಲೇಶ್, ಮಣಿ ಉಪಸ್ಥಿತರಿದ್ದರು. ತುಲಾ ಸಂಕ್ರಮಣದ ಹಿನ್ನೆಲೆಯಲ್ಲಿ ಮಂಡ್ಯದ ಕಾಳೇಗೌಡ ಪ್ರೌಢಶಾಲೆಯ ವತಿಯಿಂದ ಮಂಡ್ಯದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗವಿರುವ ಕಾವೇರಿ ವನದ ಕಾವೇರಿ ಮಾತೆಗೆ ಮಾಲಾರ್ಪಣೆ ಮಾಡಲಾಯಿತು. ಮಾಜಿ ಸಚಿವರಾದ MS ಆತ್ಮಾನಂದ, ಸಂಸ್ಥೆಯ ಕಾರ್ಯದರ್ಶಿಗಳಾದ ನಾಗರತ್ನ ರಾಜು, APMC ಮಾಜಿ ಅಧ್ಯಕ್ಷರಾದ ಜಯರಾಮ್, ಆಡಳಿತಾಧಿಕಾರಿಗಳಾದ ಚಂದ್ರಪ್ರಭಾ, ಮುಖ್ಯ ಶಿಕ್ಷಕರಾದ ಗಂಗರಾಜು ಹಾಗೂ ಕುಮಾರ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಮಳವಳ್ಳಿ ಪಟ್ಟಣದ ಹೊರವಲಯದಲ್ಲಿರುವ ಇತಿಹಾಸ ಪ್ರಸಿದ್ಧ ಐತಿಹಾಸಿಕವಾದ ಮಾರೇಹಳ್ಳಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಆವರಣದಲ್ಲಿರುವ ಕೊಳದ ಆವರಣವನ್ನು ಸ್ವಚ್ಛಗೊಳಿಸುವ ಕಾರ್ಯವನ್ನು ತಾಲೂಕಿನ ಸ್ಕೌಟ್ಸ್ ಅಂಡ್ ಗೈಡ್ಸ್ನ ಕಾಲೇಜು ವಿದ್ಯಾರ್ಥಿಗಳು ಕೈಗೊಂಡರು. ಜಿಲ್ಲಾ ಮತ್ತು ತಾಲೂಕು ಸ್ಕೌಟ್ಸ್ ಮತ್ತು ಗೈಡ್ಸ್ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಸ್ವಚ್ಛತಾ ಕಾರ್ಯದಲ್ಲಿ ಪಾಲ್ಗೊಂಡಿದ್ದ ಮಳವಳ್ಳಿ ಶಾಂತಿ ಪದವಿ ಪೂರ್ವ ಕಾಲೇಜು, ಪೂರಿಗಾಲಿ, ಹಲಗೂರು ಕಾಲೇಜುಗಳ ಜೊತೆಗೆ ಬನ್ನೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಬೆಳಿಗ್ಗೆಯಿಂದಲೇ ಕೈಯಲ್ಲಿ ಕೃಷಿ ಪರಿಕರಗಳನ್ನು ಹಿಡಿದು ಕೊಳದ ಆವರಣಕ್ಕೆ ಇಳಿದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೊಳದ ಸುತ್ತ ಭಾರೀ ಎತ್ತರಕ್ಕೆ ಬೆಳೆದು ನಿಂತಿದ್ದ ಪೊದೆಗಳು, ಮುಳ್ಳಿನ ಗಿಡಗಂಟೆಗಳನ್ನು ಒಂದೆಡೆಯಿಂದ ಕತ್ತರಿಸಿ ಅವೆಲ್ಲವನ್ನ ಬಹುದೂರಕ್ಕೆ ಸಾಗ ಹಾಕಿದರು. ಬೆಳೆದು ನಿಂತಿದ್ದ ಗಿಡಗಂಟೆ ಹಂಬುಗಳನ್ನು ಕಿತ್ತು ಸ್ವಚ್ಛಗೊಳಿಸಿದರು. ಈ ಕಾರ್ಯಕ್ಕೆ ಎಲ್ಲ ರೀತಿಯ ನೆರವು ಪ್ರೋತ್ಸಾಹ ನೀಡುವುದರ ಜೊತೆಗೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ನಿವೃತ್ತ ಶಿಕ್ಷಕ ಹಾಗೂ ಸಮಾಜ ಸೇವಕರಾದ ಚೇತನ್ ಕುಮಾರ್ ನೆಟ್ಕಲ್ರವರು
ಇತಿಹಾಸ ಪ್ರಸಿದ್ಧವಾದ ಮಾರೇಹಳ್ಳಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಆವರಣದಲ್ಲಿ ಇರುವ ಕೊಳದ ಆವರಣವನ್ನು ಸ್ವಚ್ಛಗೊಳಿಸಲು ಮುಂದಾಗಿರುವ ಜಿಲ್ಲಾ ಮತ್ತು ತಾಲೂಕು ಸ್ಕೌಟ್ಸ್ ಅಂಡ್ ಗೈಡ್ಸ್ನ ಪದಾಧಿಕಾರಿಗಳು ಹಾಗೂ ವಿದ್ಯಾರ್ಥಿಗಳ ಕ್ರಮವನ್ನು ಪ್ರಶಂಸಿಸಿದರು. ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿ ದೇಶದ ಸತ್ಪ್ರಜೆಗಳನ್ನು ತಯಾರು ಮಾಡುವ ವಿಷಯದಲ್ಲಿ ನಮ್ಮ ಸ್ಕೌಟ್ ಮತ್ತು ಗೈಡ್ಸ್ನ ಅಧಿಕಾರಿಗಳು ಈ ಒಂದು ತಾಲೂಕಿನಲ್ಲಿ ಈ ಒಂದು ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಇದು ಈ ಒಂದು ಯಶಸ್ವಿಯಾದ ಕಾರ್ಯವನ್ನು ಮಾಡಲಿಕ್ಕೆ ಕೈ ಹಾಕಿರ್ತಕ್ಕಂಥದ್ದನ್ನು ಅವರು ಧನ್ಯವಾದ ಅರ್ಪಿಸ್ತೀನಿ. ಜೊತೆಗೆ ಏನು ಈ ಒಂದು ಸ್ಕೌಟ್ ಮತ್ತು ಗೈಡ್ಸಲ್ಲಿ ದೇಶಪ್ರೇಮವನ್ನು ಬೆಳೆಸ್ತಕ್ಕಂಥ ಒಂದು ಪ್ರಜ್ಞೆಯನ್ನು ಇಂದಿನಿಂದಲೇ ಸಣ್ಣ ವಯಸ್ಸಿನಿಂದ ಈ ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳಲ್ಲಿ ಮೂಡಿಸ್ತಕ್ಕಂಥ ಕೆಲಸ ಮುಂದಿನ ಪ್ರಜಾಪ್ರಭುತ್ವ ಯಶಸ್ವಿಗೆ ಮಾರ್ಗದಾಯಕವಾಗಿರ್ತಕ್ಕಂಥ ಕೆಲಸ. ಕಾರ್ಯಕ್ರಮದಲ್ಲಿ ಜಯಶಂಕರ್, ಪ್ರಕಾಶ್, ಶಿವರುದ್ರಸ್ವಾಮಿ, ಮಾದೇಗೌಡ ಹಾಜರಿದ್ದರು. ಕೇರ್ಪೇಟೆ ತಾಲೂಕಿನ ಕಸಬಾ ಹೋಬಳಿಯ ಬಂಡಿಹೊಳೆ ಕೃಷಿ ಪತ್ತಿನ ಸಹಕಾರ ಕಚೇರಿಯಲ್ಲಿ 20 ವರ್ಷಕ್ಕೂ ಹೆಚ್ಚು ಕಾಲ ಗುಮಾಸ್ತರಾಗಿ ಕಾರ್ಯನಿರ್ವಹಿಸಿದ ಮಾಲಿ ಗುಮಾಸ್ತ ರಂಗೇಗೌಡ ಅವರು ಅನಾರೋಗ್ಯಕ್ಕೆ ತುತ್ತಾಗಿ ಅಕಾಲಿಕ ಮರಣಕ್ಕೆ ಗುರಿಯಾದಂತಹ ಹಿನ್ನೆಲೆಯಲ್ಲಿ ಅವರ ಕುಟುಂಬಕ್ಕೆ ಸಾಂತ್ವನ ತಿಳಿಸಿ ಅವರ ಅವಧಿಯಲ್ಲಿ ಕಾರ್ಯವೈಖರಿಯ ಪರಿಗಣನೆಯನ್ನು ತೆಗೆದುಕೊಂಡು ಆಡಳಿತ ಮಂಡಳಿಯ ಧರ್ಮನಿಧಿ ಯೋಜನೆ ಹಾಗೂ ಅಧ್ಯಕ್ಷರಾದ ವಡ್ಡರಹಳ್ಳಿ ಮಹದೇವಗೌಡ ಅವರ ಸಹಾಯದೊಂದಿಗೆ ಮೃತ ಕುಟುಂಬಸ್ಥರಿಗೆ ಸಹಾಯಧನ ನೀಡಲಾಯಿತು. ನಂತರ ಮಾತನಾಡಿದ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ವಡ್ಡರಹಳ್ಳಿ ಮಹದೇವೇಗೌಡರವರು 20 ವರ್ಷದಿಂದ ದಿವಂಗತ ರಂಗೇಗೌಡರವರು ಸಹಕಾರ ಸಂಘಕ್ಕೆ ಪ್ರಮುಖವಾಗಿ ಶ್ರಮಿಸಿದ ವ್ಯಕ್ತಿ ಎಂದರು. ಈ ಸಂದರ್ಭದಲ್ಲಿ ಮೃತ ರಂಗೇಗೌಡ ಧರ್ಮಪತ್ನಿ ಸಾಕಮ್ಮರವರನ್ನ ಸನ್ಮಾನಿಸಿ ಸಹಾಯಧನವನ್ನ ಗ್ರಾಮದ ಮುಖಂಡರ ಸಮ್ಮುಖದಲ್ಲಿ ನೀಡಲಾಯಿತು. ಆಡಳಿತ ಮಂಡಳಿಯ ಸಹಾಯಧನ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಶ್ಲಾಘಿಸಿ ಉತ್ತಮ ಕಾರ್ಯಕ್ರಮ ಈ ಮಾದರಿಯಲ್ಲಿ ಚಿರಕಾಲ ಸಾಗಲಿ ಎಂದು ಆಡಳಿತ ಮಂಡಳಿಗೆ ಶುಭ ಹಾರೈಸಿದರು. ವಿಎಸ್ಎಸ್ ಬಂಡಿಹೊಳೆಯಲ್ಲಿ ಸುಮಾರು 25 ವರ್ಷದಿಂದ ಸೇವೆ ಸಲ್ಲಿಸ್ತಾ ಬಂದಿದ್ದರು. ಮಾಜಿ ಆಗಿದ್ದರು ಕುಪ್ಪಳ್ಳಿ ರಂಗಪ್ಪ ಅವರು ಅಂತ ಸುಮಾರು 25 ವರ್ಷಗಳಿಂದ ಇಲ್ಲಿ ಸೇವೆ ಸಲ್ಲಿಸ್ತಾ ಬಂದಿದ್ದರು. ಅವ್ರಿಗೆ ನಮ್ಮ ಆಡಳಿತ ಮಂಡಳಿ ಹಾಗೂ ನಮ್ಮ ಸಿಬ್ಬಂದಿ ವರ್ಗದಿಂದ ವಿಎಸ್ಎಸ್ ಬಂಡಿಹೊಳೆಯಿಂದ ಅಲ್ಪ ಸಹಾಯ ಮಾಡಬೇಕು, ಅಳಿಲು ಸೇವೆ ಮಾಡಬೇಕು ಅಂತ ಅನ್ಕೊಂಡು. ಈ ಸಂದರ್ಭದಲ್ಲಿ ಮಹದೇವ್, ಶೇಷಾದ್ರಿ, ಜಯರಾಮೇಗೌಡ, ಮಂಜಯ್ಯ, ಕುಮಾರ್, ಮನು, ಪ್ರಭುಗೌಡ ಉಪಸ್ಥಿತರಿದ್ದರು. ದಿನಂಪ್ರತಿ ಕೊರೋನಾ ಸೋಂಕು ಹೆಚ್ಚುತ್ತಿದ್ದು ಕಟ್ಟುನಿಟ್ಟಿನ ನಿಯಮಗಳು ಉಲ್ಲಂಘನೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ನಾಗಮಂಗಲದ ಜೆಎಂಎಫ್ಸಿ ಸಿವಿಲ್ ನ್ಯಾಯಾಲಯ ಮತ್ತು ಜಿಲ್ಲಾ ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಕೊರೋನಾ ಜಾಗೃತಿ ರಥಕ್ಕೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ರಾಜ್ಕುಮಾರ್ ಅಮ್ಮಿನಬಾವಿರವರು ಚಾಲನೆ ನೀಡಿದರು. ಹಿರಿಯ ಸಿವಿಲ್ ನ್ಯಾಯಾಧೀಶ ರಾಜ್ಕುಮಾರ್ ಅಮ್ಮಿನಬಾವಿರವರು ನೌಕರರು, ವಕೀಲರುಗಳಿಗೆ ಮತ್ತು ಸಹೋದ್ಯೋಗಿಗಳಿಗೆ ಕೊರೋನಾ ಸಂಕಷ್ಟದ ಸಮಯದಲ್ಲಿ ಪಾಲಿಸಬೇಕಾದ ನಿಯಮಗಳ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಿದರು. ಕೊರೋನಾ ರಥಯಾತ್ರೆ ಟಿಬಿ ಬಡಾವಣೆಯಿಂದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು. ಸ್ವಚ್ಛವಾಗಿರಿ, ಸ್ವಚ್ಛ ಕೈಗಳು, ಸುರಕ್ಷಿತ ಕೈಗಳು, ವ್ಯಕ್ತಿಗತ ಅಂತರವೇ ರೋಗ ನಿರೋಧಕ ಶಕ್ತಿ, ನನ್ನ ಮಾಸ್ಕ್ ನನ್ನ ಲಸಿಕೆ, ಹತ್ತಿರದ ಸಂಭಾಷಣೆ. ಕಾರ್ಯಕ್ರಮದಲ್ಲಿ ಮಂಜುನಾಥ್, ದೇವಿರೆಡ್ಡಿ, ಪುರುಷೋತ್ತಮ, ಚಿಕ್ಕಸ್ವಾಮಿ, ಮೋಹನ್, ರಶ್ಮಿ ಮುಂತಾದವರಿದ್ದರು. ಕೆಆರ್ಪೇಟೆಯಲ್ಲಿ ಬೆಳಿಗ್ಗೆಯೇ ಗರ್ಜಿಸಿದಂತಹ ಜೆಸಿಬಿ ಇಟಾಚಿಗಳು ಪುರಸಭೆಯ ಜಾಗದಲ್ಲಿ ಅಕ್ರಮವಾಗಿ ನಿರ್ಮಿಸಿದಂತಹ ಕಟ್ಟಡಗಳನ್ನು ಭಾರೀ ಭದ್ರತೆಯಲ್ಲಿ ಪುರಸಭೆಯ ಸಿಬ್ಬಂದಿಗಳು ತೆರವುಗೊಳಿಸಿದರು. ಪಾಂಡವಪುರ ಉಪವಿಭಾಗಾಧಿಕಾರಿ ಹಾಗೂ ಪುರಸಭೆಯ ಆಡಳಿತಾಧಿಕಾರಿಗಳಾದ ಶಿವಾನಂದ ಮೂರ್ತಿ, ತಹಸೀಲ್ದಾರ್ ಶಿವಮೂರ್ತಿ ಮತ್ತು ಪುರಸಭೆ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ನೇತೃತ್ವದಲ್ಲಿ ತೆರವು ಕಾರ್ಯಾಚರಣೆ ಯಶಸ್ವಿಯಾಗಿ ನಡೆಯಿತು. ಏಕಕಾಲದಲ್ಲಿ 10 ಜೆಸಿಬಿಗಳು, 2 ಡಿಗ್ಗಿಂಗ್ ಯಂತ್ರಗಳನ್ನು ಬಳಸಿಕೊಂಡು ನಡೆದ ಅಕ್ರಮ ಕಟ್ಟಡಗಳ ತೆರವು ಕಾರ್ಯಾಚರಣೆಯಲ್ಲಿ ನಾಗಮಂಗಲ ಡಿವೈಎಸ್ಪಿ ನವೀನ್ ಕುಮಾರ್, ಪಾಂಡವಪುರ ಸಿಪಿಐ ಕೆ ಪ್ರಭಾಕರ್, ನಾಗಮಂಗಲ ಸಿಪಿಐ ಕೆ ರಾಜೇಂದ್ರ, ಕೆಆರ್ಪೇಟೆ ಸಿಪಿಐ ಕೆ ಎನ್ ಸುಧಾಕರ್ ಮತ್ತು ಮಂಡ್ಯ ಮಹಿಳಾ ಠಾಣೆಯ ಸಿಪಿಐ ಆನಂದೇಗೌಡರ ನೇತೃತ್ವದಲ್ಲಿ ಭಾರೀ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಜಿಲ್ಲಾಧಿಕಾರಿಗಳಾದ ಡಾ ವೆಂಕಟೇಶ್ ರವರ ಆದೇಶದ ಮೇರೆಗೆ ಅಕ್ರಮ ಕಟ್ಟಡಗಳ ತೆರವು ಕಾರ್ಯಾಚರಣೆ ನಡೆಯುತ್ತಿದ್ದು ಪುರಸಭೆ ಖಾಸಗಿ ಬಸ್ ನಿಲ್ದಾಣದಲ್ಲಿ ಪೊಲೀಸ್ ಸರ್ಪಗಾವಲು ಹಾಕಲಾಗಿತ್ತು. ಪುರಸಭೆಯ ಅಕ್ಕಪಕ್ಕದಲ್ಲಿರುವ ಸುಮಾರು 20 ಮಳಿಗೆಗಳು ಕೆಬಿ ಈಶ್ವರ್ ಪ್ರಸಾದ್ ಹಾಗೂ ಕೆಬಿ ವಿವೇಕ್ ರವರಿಗೆ ಸೇರಿರುತ್ತದೆ. ಅಲ್ಲದೆ ಕೋವಿಡ್ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಹೈಕೋರ್ಟ್ ನವೆಂಬರ್ವರೆಗೂ ಆದೇಶ ನೀಡಿದ್ದರೂ ಸಹ ಸರ್ವೆ ನಂಬರ್ 244, 245 ಹಾಗೂ 246ನಲ್ಲಿರುವ ಮಳಿಗೆಗಳನ್ನು ತೆರವುಗೊಳಿಸಲು ಏಕಾಏಕಿ ಯಾವುದೇ ನೋಟಿಸ್ ನೀಡದೆ ತಹಶೀಲ್ದಾರ್ ಶಿವಮೂರ್ತಿ, ಡಿವೈಎಸ್ಪಿ, ಸರ್ಕಲ್ ಇನ್ಸ್ಪೆಕ್ಟರ್ ಹಾಗೂ ಪುರಸಭಾ ಮುಖ್ಯಾಧಿಕಾರಿ ಸತೀಶ್ ರವರು ಶುಕ್ರವಾರ ಸುಮಾರು ರಾತ್ರಿ 10:30 ಸಂದರ್ಭದಲ್ಲಿ ತೆರವುಗೊಳಿಸಲು
ಪಟ್ಟಣದಾದ್ಯಂತ ಬ್ಯಾರಿಕೇಡ್ ನಿರ್ಮಿಸಿದ್ದು, ಪುರಸಭಾ ಸುತ್ತಮುತ್ತಲಿನ ಪ್ರದೇಶದಲ್ಲಿ 200 ಮೀಟರ್ ವರೆಗೆ 144ನೇ ಸೆಕ್ಷನ್ ಜಾರಿ ಮಾಡುವ ಮೂಲಕ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ಅಧಿಕಾರ ದುರುಪಯೋಗ ಮಾಡಿಕೊಂಡು ನಮ್ಮ ಮೇಲೆ ದೌರ್ಜನ್ಯ ನಡೆಸುತ್ತಿದ್ದಾರೆ ಎಂದು ಮಾಜಿ ಶಾಸಕರಾದ ಕೆಪಿ ಚಂದ್ರಶೇಖರ್ ಅವರ ಸಹೋದರರಾದ ಕೆಬಿ ಪ್ರಕಾಶ್ ರವರು ಆರೋಪಿಸಿದರು. ಜಾಗ ಎಲ್ಲಾನು ಗುರುತಿಸಿ ಬೆಳಗ್ಗೆ ಒಳಗಡೆ ಕ್ಲಿಯರ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಯಾರಿಗೂ ನೋಟಿಸ್ ಕೊಡ್ದಾನೆ. ಬಿಲ್ಡಿಂಗ್ ಮಾಲೀಕರಿಗಿಲ್ಲ, ಬಾಡಿಗೆ ಇರತಕ್ಕಂಥ ಜನಗಳಿಗೂ ಒಂದು ಏನೇ ಒಂದು ತಿಳುವಳಿ ಕೊಡ್ದೇನೆ ರಾತ್ರಿ ರಾತ್ರಿ ಬಿಲ್ಡಿಂಗ್ ಹೊಡಿಬೇಕು ಅಂತ ತೆರವುಗೊಳಿಸೋಕ್ಕೆ ರೆಡಿಯಾಗಿದ್ದಾರೆ. ನಂತರ ಹೈಕೋರ್ಟಲ್ಲಿ ಸ್ಟೇ ಆರ್ಡರ್ ಇದೆ, ನವೆಂಬರ್ 29ರವರೆಗೂ ಎಂಟೈರ್ ಬಿಲ್ಡಿಂಗ್ ಅಂದರೆ ಯಾವುದೇ ಅನಧಿಕೃತ ಬಿಲ್ಡಿಂಗ್ಗಳಿದ್ರು ಒತ್ತುವರಿಯಾಗಿದ್ರು ಅದಕ್ಕೆ ನವೆಂಬರ್ 29ರವರೆಗೂ ಕಾಲಾವಕಾಶ ಕೊಟ್ಟಿದ್ದೇವೆ. ಇಂಡಸ್ಟ್ರಿ ಇನ್ಸ್ಟಿಟ್ಯೂಟ್ ಇನ್ಸ್ಟ್ರಕ್ಷನ್ ಸೆಲ್ TUQIP ಪೇಸ್ 3 PES ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮಂಡ್ಯ ಇವರ ಸಹಯೋಗದಲ್ಲಿ 2019-20ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಕೈಗೊಳ್ಳಲಾದ ನವೀನ ತಾಂತ್ರಿಕ ಯೋಜನೆಗಳ ಆವಿಷ್ಕಾರ ಕುರಿತು ಕಾರ್ಯಾಗಾರವು PES ಇಂಜಿನಿಯರಿಂಗ್ ಕಾಲೇಜಿನ ಸಭಾಂಗಣದಲ್ಲಿ ನಡೆಯಿತು. ವಿದ್ಯಾರ್ಥಿಗಳಾದ ಸಂಜತ್, ಸಮಿತ್, ನಿವೇದ್, ಸೌಮಿಕ್ರವರು ಸಹ ಪ್ರಾಧ್ಯಾಪಕರಾದ ದೀಪಿಕಾರವರ ಮಾರ್ಗದರ್ಶನದಲ್ಲಿ ಸಂಯೋಜಿತ ರಸ್ತೆ ಸುರಕ್ಷತಾ ವ್ಯವಸ್ಥೆಯಿಂದ ಪ್ರಯಾಣದಲ್ಲಿ ಕ್ರಾಂತಿ ಕುರಿತು ವಿಚಾರ ಮಂಡಿಸಿದರು. ಇದು ದಕ್ಷಿಣ ಭಾರತದ ಮಟ್ಟದ ಅಕ್ಮೇನಿಯಾ 3.0 ಎರಡನೇ ಬಹುಮಾನ ವಿಜೇತ ಪ್ರಾಜೆಕ್ಟ್ ಆಗಿತ್ತು. 11,000 ಡೆತ್ಸ್ ಆಗ್ತಿರೋದು, ಸಾವಾಗ್ತಿರೋದು ರೋಡ್ ಆಂಪ್ಸ್ ಇಂದ. ಸೊ ನಾವೇನ್ ಮಾಡಿದ್ವಿ ಅಂದ್ರೆ, ಸೊ ಇದನ್ನ ತಡೆಗಟ್ಟಕ್ಕೋಸ್ಕರ, ಸೊ ಇಲ್ಲೇನ್ ಮಾಡ್ತೀವಿ ಅಂದ್ರೆ, ಡ್ರೈವರ್ ಒಂದು 70-80 meters ದೂರದಲ್ಲೇ ರೋಡ್ ಹಂಪ್ ಇದೆ ಅಂದ್ರೆ, ಸೊ ಹಂಗೆ ಅದಕ್ಕಿಂತ ಮುಂಚೆನೆ ನಾವು ನೋಟಿಫೈ ಮಾಡ್ತೀವಿ ಈ ತರ ಸ್ಪೀಡ್ ಬ್ರೇಕರ್ ಇದೆ, ಹಂಪ್ ಇದೆ, ಸೊ ಸ್ಲೋ ಮಾಡಿ. ವಿದ್ಯಾರ್ಥಿಗಳಾದ ಹರ್ಷಿತ್, ನೂತನ್, ಶಶಾಂಕ್, ಶಿವಶರಣ್ ರವರು, SK ಉಮಾರ್ ಅವರ ಮಾರ್ಗದರ್ಶನದಲ್ಲಿ ನಗರವನ್ನು ಸ್ವಚ್ಛಗೊಳಿಸಲು ಉತ್ತಮ ಮಾರ್ಗ ವಿಷಯವನ್ನ ಮಂಡಿಸಿದರು. ಈಗ ರೋಡ್ ಅಲ್ಲಿ ಯಾವ್ದೋ ಒಬ್ಬ ವ್ಯಕ್ತಿ ಹೋಗ್ತಾ ಇರ್ತಾನೆ, ಆ ವ್ಯಕ್ತಿ ಏನೋ ಒಂದು ಪ್ರಾಬ್ಲಮ್ ಫೇಸ್ ಮಾಡ್ತಾನೆ, ರೋಡ್ ಅಲ್ಲಿ ಲೈಟ್ ವರ್ಕ್ ಆಗ್ತಾ ಇರಲ್ಲ, ಇಲ್ಲ ಡ್ರೈನೇಜ್ ಸಿಸ್ಟಮ್ ಕರೆಕ್ಟ್ ಆಗಿರಲ್ಲ, ಯಾವ್ದೋ ನಾಯಿಸ್ ಬಿದೋಗಿರುತ್ತೆ, ಇಲ್ಲ ಅಂದ್ರೆ ಕಸ ಕ್ಲೀನ್ ಆಗಿರಲ್ಲ, ಅವನ ಆ ರೋಡ್ ಅನ್ನ ತೆಗೆದು ನಮ್ಮ ಆಪ್ಗೆ ಅಪ್ಲೋಡ್ ಮಾಡಿದ್ರೆ ಡೈರೆಕ್ಟ್ ಅದು ಕಾರ್ಪೊರೇಟರ್ಗೆ ಮತ್ತೆ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ಗೆ ಅದು ತಲುಪುತ್ತೆ. ಇನ್ ಕೇಸ್ ಆ ಪ್ರಾಬ್ಲಮ್ 2 ದಿನದಲ್ಲಿ ಸಾಲ್ವ್ ಆಗಿಲ್ಲ ಅಂದ್ರೆ ಅದು ಹೈಯರ್ ಅಥಾರಿಟಿಗೆ ಹೋಗುತ್ತೆ ಕಾರ್ಪೊರೇಷನ್ ಲೆವೆಲ್ ಅಲ್ಲಿ, ಆಗ ಹೈಯರ್ ಅಥಾರಿಟಿ ಅದನ್ನ ಸಾಲ್ವ್ ಮಾಡ್ತಾನೆ. ವಿದ್ಯಾರ್ಥಿಗಳಾದ ಮೋನಿಷಾ, ರಚನಾ, ರಮ್ಯಾ, ಸಮ್ಯನಾರವರು ಸ್ತನ ಕ್ಯಾನ್ಸರ್ ಮೈಕ್ರೋಸ್ಕೋಪಿಕ್ ಚಿತ್ರಗಳಲ್ಲಿ ಕೋಶ ವಿಭಜನೆ ಕುರಿತು ವಿಷಯ ಮಂಡಿಸಿದರೆ, ವಿದ್ಯಾರ್ಥಿ ಅಶ್ವಿನಿರವರು ಡಾಕ್ಟರ್ ಪದ್ಮಾರವರ ಮಾರ್ಗದರ್ಶನದಲ್ಲಿ ಅಭಿಪ್ರಾಯ ಗಣಿಗಾರಿಕೆಯ ಮೂಲಕ ನಕಲಿ ವಿಮರ್ಶೆ ಕಂಡು ಹಿಡಿಯುವ ಬಗ್ಗೆ ವಿಷಯ ಮಂಡಿಸಿದರು. ನಾವು ಮೈಕ್ರೋಸ್ಕೋಪಿಕ್ ಇಮೇಜ್ ನ ಕಲೆಕ್ಟ್ ಮಾಡ್ತೀವಿ, ಅದು ಸ್ಟೇನ್ಡ್ ಆಗಿರುತ್ತೆ. ಸ್ಟೇನ್ಡ್ ಆಗಿರೋ ಇಮೇಜ್ ನ ಕಲೆಕ್ಟ್ ಮಾಡಿ ಅದನ್ನ ಪ್ರೀ ಪ್ರೊಸೆಸ್ ಮಾಡ್ತೀವಿ. ಪ್ರೀ ಪ್ರೊಸೆಸ್ ಅಂದ್ರೆ ಇರೋ ನಾಯ್ಸ್ ನ ಏನಾದ್ರೂ ಬೇರೆ ಸಬ್ಸ್ಟೆನ್ಸ್ ಇದೆ ಅದನ್ನ ತೆಗೆಯುತ್ತೆ, ತೆಗ್ಬಿಟ್ಟು ಇನ್ನೊಂದು ಇಮೇಜ್ ಆಗಿ ಬರುತ್ತೆ. ಅದನ್ನ ಏನ್ ಮಾಡ್ತೀವಿ, ಸೆಗ್ಮೆಂಟೇಷನ್ ಮಾಡ್ತೀವಿ. ಸೆಗ್ಮೆಂಟೇಷನ್ ಏನು ಮಾಡುತ್ತೆ ಅಂದ್ರೆ ಆ ಕ್ಯಾನ್ಸರ್ ಸೆಲ್ಸ್ ನ ಡಿಟೆಕ್ಟ್ ಮಾಡುತ್ತೆ. ನೀರೋ ರಿವ್ಯೂಸ್ ಕಸ್ಟಮರ್ ಅವರು ಅವ್ರ ಕಂಪನಿಯವರೇ ಹಾಕಿರ್ಬೋದು ಅಥವಾ ಅವ್ರು ದುಡ್ಡು ಕೊಟ್ಟು ಹಾಕ್ಸಿರ್ಬೋದು. ಈ ತರದ್ನ ಫೇಕ್ ಜೆನ್ಯೂನ್ ಅಂತ ನಾವು ಹೇಗೆ ಕಂಡುಹಿಡಿಯೋದು ಅಂತ ಹೇಳ್ತು. ಇದನ್ನ ವಸ್ತುಗಳನ್ನ ನೋಡ್ತೀವಿ, ನಮ್ಗೆ ಯಾವ ವಸ್ತು ಇಷ್ಟನೋ, ಯಾವ ವಸ್ತುನ ನಾವು ಖರೀದಿ ಮಾಡಬೇಕು ಅಂತ ಅನ್ಕೊಂಡಿದೀವೋ ಆ ವಸ್ತು ಮೇಲೆ ಕ್ಲಿಕ್ ಮಾಡ್ತೀವಿ. ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಪದ್ಮಾ, ಎಲ್ಲಾ ವಿಭಾಗದಲ್ಲಿ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಸುಮಾರು 40 ಪ್ರಾಜೆಕ್ಟ್ಗಳನ್ನ ಮಂಡಿಸಿದ್ದಾರೆ. ಇದರಲ್ಲಿ ಉತ್ತಮ ಪ್ರಾಜೆಕ್ಟ್ ಅನ್ನು ಆಯ್ಕೆ ಮಾಡಿಕೊಳ್ಳಲಾಗುವುದು ಎಂದು ತಿಳಿಸಿದರು. ಪ್ರತಿ ವರ್ಷ ಪ್ರಾಜೆಕ್ಟ್ ಎಕ್ಸಿಬಿಷನ್ ಅಂತ ನಾವು ಮಾಡ್ತೀವಿ. ಈ ವರ್ಷ ಕೋವಿಡ್ ಇರೋದ್ರಿಂದ ನಾವು ಅದನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ. ಹಂಗಾಗಿ ಪ್ರಾಜೆಕ್ಟ್ ಎಕ್ಸಿಬಿಷನ್ ಮಾಡಿದಾಗ ನಮ್ಗೆ ಇಂಡಸ್ಟ್ರಿಯಿಂದನೂ ನಾವು ಎಕ್ಸ್ಪರ್ಟ್ಸ್ ನ ಕರೆಸಿ ಅದರಲ್ಲಿ ಪ್ರತಿ ಡಿಪಾರ್ಟ್ಮೆಂಟ್ಗೂ 3 ಪ್ರೈಸ್ ನ ಅವಾರ್ಡ್ ಮಾಡ್ತಾ ಇದ್ದೀವಿ. ಅದು ಏನಕ್ಕೆ ಅಂದ್ರೆ ನಮ್ಮ ಜೂನಿಯರ್ ಸ್ಟೂಡೆಂಟ್ಸ್ಗೂ ಒಂದು ಇನ್ಸ್ಪಿರೇಷನ್, ಒಂದು ಮೋಟಿವೇಶನ್ ಸಿಗುತ್ತೆ, ಅವ್ರಿಗೂ ಒಂದು ಎಕ್ಸ್ಪೋಸರ್ ಸಿಗುತ್ತೆ ಏನೆಲ್ಲ ತರದ ಪ್ರಾಜೆಕ್ಟ್ ನ ನಾವು ಮಾಡಬಹುದು ಅಂತ, ಮತ್ತೆ ಮಾಡಿರುವಂತಹ ಸ್ಟೂಡೆಂಟ್ಸ್ಗೂ ಒಂದು ರೆಕಗ್ನಿಷನ್ ಸಿಗುತ್ತೆ. ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಡಾಕ್ಟರ್ ರವೀಂದ್ರ, ಡಾಕ್ಟರ್ ಶಿವಕುಮಾರ್ ಸೇರಿದಂತೆ ಇತರೆ ಅಧ್ಯಾಪಕ ವೃಂದ ಹಾಜರಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೋವಿಡ್ ಆತಂಕದ ನಡುವೆಯೂ ಸರಳ ದಸರಾ ಆರಂಭ, ಪದ್ಮಶ್ರೀ ಡಾಕ್ಟರ್ ಮಂಜುನಾಥ್ ರವರಿಂದ ಚಾಲನೆ, ಕೊರೋನಾ ವಾರಿಯರ್ಸ್ ಗಳಿಗೆ ಹೃದಯ ಸ್ಪರ್ಶಿ ಸನ್ಮಾನ, ಚಾಮುಂಡಿದೇವಿಗೆ ಮುಖ್ಯಮಂತ್ರಿಗಳಿಂದ ವಿಶೇಷ ಪೂಜೆ. ಸ್ವರ್ಣ ಟಿವಿ ವರದಿ ಪರಿಸ್ಥಿತಿ, 24 ಗಂಟೆಯೊಳಗೆ UGD ಸಮಸ್ಯೆಗೆ ಪರಿಹಾರ, VV ರಸ್ತೆಯ ಏಕಬದಿ ವಾಹನ ನಿಲುಗಡೆಗೂ ಮುಕ್ತಿ, ನಾಗರಿಕರಿಂದ ವಾಹಿನಿ ಬಗ್ಗೆ ಪ್ರಶಂಸೆ. ನವೀನ ತಾಂತ್ರಿಕ ಯೋಜನೆಗಳ ಆವಿಷ್ಕಾರ ಕುರಿತು ಕಾರ್ಯಾಗಾರ, PES ಇಂಜಿನಿಯರಿಂಗ್ ಕಾಲೇಜು ಆಯೋಜನೆ, ವಿಷಯವಾರು ಪ್ರಾಜೆಕ್ಟ್ ಮಂಡಿಸಿದ ವಿದ್ಯಾರ್ಥಿಗಳು. ಶ್ರೀರಂಗಪಟ್ಟಣದ ಚಂದ್ರವನದಲ್ಲಿ ನವರಾತ್ರಿ ಪೂಜಾ ಕೈಂಕರ್ಯಗಳು ಆರಂಭ, ಕೃಷಿ ಸಚಿವ BC ಪಾಟೀಲ್ ಭೇಟಿ, ರಸಗೊಬ್ಬರ ಕೃತಕ ಅಭಾವ ಸೃಷ್ಟಿಸುವವರ ವಿರುದ್ಧ ಕ್ರಮದ ಎಚ್ಚರಿಕೆ.
ಮಿಮ್ಸ್ ಆಸ್ಪತ್ರೆಗೆ ಜಿಲ್ಲಾ ನ್ಯಾಯಾಧೀಶರ ದಿಢೀರ್ ಭೇಟಿ. ಕೊರೋನಾ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಪರಿಶೀಲನೆ. ನ್ಯೂನತೆಗಳನ್ನು ಸರಿಪಡಿಸಿಕೊಳ್ಳಲು ಸೂಚನೆ. ಮಂಡ್ಯದಲ್ಲಿ ಕೋವಿಡ್ ಜನಾಂದೋಲನ ಜಾಗೃತಿ ಕಾರ್ಯಕ್ರಮ. ನಗರದ ಪ್ರಮುಖ ಬೀದಿಗಳಲ್ಲಿ ಜಾಗೃತಿ ಜಾಥಾ ಜಿಲ್ಲಾ ಸತ್ರ ನ್ಯಾಯಾಧೀಶರಿಂದ ಚಾಲನೆ. ಇದಿಷ್ಟು ಇವತ್ತಿನ ಸುದ್ದಿಗಳು. ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ.